ಕೊಲೆಸ್ಸರಿಗೆ ಬರೆದ ಪತ್ರಿಕೆ ಅದೇ ಮೂರು ವಾಕ್ಯ. ಇದರಿಂದ ನಿಮ್ಮಲ್ಲಿರುವ ಪ್ರಾಪಂಚಿಕ ಆಶೆ ಆಕಾಂಕ್ಷೆಗಳನ್ನು ತ್ಯಜಿಸಿರಿ. ಆದರೆ ಅನೈತಿಕತೆ, ಕಾಮ, ಅಭಿಲಾಷೆ, ದುರಾಲೋಚನೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ದಮನ ಮಾಡಿರಿ. ಇಂಥವುಗಳಿಗೆ ಈಡಾಗುವ ದುಷ್ಕರ್ಮಿಗಳು ದೇವರ ಕೋಪಾಗ್ನಿಗೆ ಗುರಿಯಾಗುತ್ತಾರೆ. ಒಮ್ಮೆ ಇವೆಲ್ಲ ನಿಮ್ಮ ಜೀವನದ ರೀತಿನೀತಿಗಳಾಗಿದ್ದು ಇವುಗಳಲ್ಲೇ ಮಗ್ನರಾಗಿದ್ದಿರಿ. ಈಗಲಾದರೂ ಕೋಪ, ರೋಷ, ಮತ್ಸರ ಇವುಗಳನ್ನು ತ್ಯಜಿಸಿರಿ. ದೂಷಣೆ ಮತ್ತು ಹೊಲಸು ಮಾತುಗಳು ನಿಮ್ಮ ಬಾಯಿಂದ ಬರಕೂಡದು. ಒಬ್ಬರಿಗೊಬ್ಬರು ಸುಳ್ಳು ಹೇಳಿಬೇಡಿ. ಏಕೆಂದರೆ ನಿಮ್ಮಲ್ಲಿದ್ದ ಹಳೆಯ ಸ್ವಭಾವಗಳನ್ನು, ಅದಕ್ಕೆ ಸಂಬಂಧಿಸಿದ ದುರಭ್ಯಾಸಗಳನ್ನು ತೊರೆದು ಬಿಟ್ಟಿದ್ದೀರಿ. ಮಾತ್ರವಲ್ಲ, ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಿ. ನೀವು ಸೃಷ್ಟಿಕರ್ತನ ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು ಎಂಬ ಉದ್ದೇಶದಿಂದ ಈ ಸ್ವಭಾವವನ್ನು ಅನುದಿನವೂ ನವೀಕರಿಸಲಾಗುತ್ತಿದೆ. ಪ್ರಭುವಿನ ವಾಕ್ಯವಿದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಸ್ವಾಮಿ ಯೇಸುವೇ, ನನ್ನ ಪ್ರಭು ಯೇಸುವೇ, ನನ್ನ ರಕ್ಷಕರೇ, ನನ್ನ ಜೀವೋದ್ಧಾರಕರೇ, ನನ್ನನ್ನು ಕರುಣಿಸಿರಿ, ನನ್ನನ್ನು ತುಂಬಿಸಿರಿ, ನನ್ನನ್ನು ಬಲಪಡಿಸಿರಿ. ನಾನು ಸೋತು ಹೋಗದಂತೆ, ನಾನು ನಿದ್ರಿಸದಂತೆ, ನಾನು ಆಲಸ್ಯಗೊಳ್ಳದಂತೆ ನಿಮ್ಮ ಆತ್ಮರಿಂದ ತುಂಬಿಸಿ ನನ್ನನ್ನು ಬಲಪಡಿಸಿರಿ, ನನ್ನನ್ನು ಸಿದ್ಧಪಡಿಸಿರಿ. ಈಗ ನಾನು ಸಿದ್ಧನಾಗಿದ್ದೇನೆ, ಈಗ ನಾನು ಸಿದ್ಧನಾಗಿದ್ದೇನೆ, ಈಗ ನಾನು ಸಿದ್ಧನಾಗಿದ್ದೇನೆ. ಅಮೇನ್. ಹಾಲೆಲೂಯಾ, ಹಾಲೆಲೂಯಾ. ಒಂದು ಜೋರು ಚಪ್ಪಾಳಿನ ತಟ್ಟುವ. ಹಾಲೆಲೂಯಾ, 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 ಹಾಲೆಲೂಯಾ. 2020 ಮುಂದುವರೆದಿದ್ದೇವೆ. ಕಳೆದ ದಿನಗಳಲ್ಲಿ ನಾವು ನಡೆದು ಬಂದ ಹಾದಿಯನ್ನು ಒಮ್ಮೆ ಧ್ಯಾನಿಸುವಾಗ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ. ಈಗಲಾದರೂ ನಿಮ್ಮ ಹಳೆಯ ಸ್ವಭಾವಗಳನ್ನು ಬಿಟ್ಟು ನೂತನ ಸೃಷ್ಟಿಗಳಾಗುವಂತೆ ನಿಮ್ಮನ್ನು ಬದಲಿಸಿಕೊಳ್ಳ್ರಿ. ಸುಳ್ಳು, ವಂಚನೆ, ಮೋಸ, ಹಗತನ, ದುರಭ್ಯಾಸಗಳು, ಕೆಟ್ಟ ಆಲೋಚನೆಗಳನ್ನ ಬಿಟ್ಟುಬಿಡಿ. ಹಿಂದೆ ಇವುಗಳೆಲ್ಲವೂ ನಿಮಗೆ ರೀತಿ ನೀತಿಯಾಗಿದ್ದವು. ಈಗಲಾದರೂ ನೀವು ಮನಸಾಂತರಗೊಳ್ಳಿರಿ. ಹೊಸದಾಗಿ 2019 ದಾಟಿ 20 ಹೋಗಿದ್ದೀವಿ. ಕಾಡಿನ ಸಿಂಹ ಕ್ರೂರವಾದದ್ದು, ಗಾಂಭೀರ್ಯವುಳ್ಳದ್ದು. ಆ ಗಾಂಭೀರ್ಯವುಳ್ಳ ಪ್ರಾಣಿ ತಾನು 10 ಹೆಜ್ಜೆ 20 ಹೆಜ್ಜೆ ಹಾದು ಹೋಗುವಾಗ ಒಮ್ಮೆ ತಾನು ಹಾದು ಬಂದ ಹೆಜ್ಜೆಯನ್ನು ತಿರುಗಿ ನೋಡುತ್ತದೆ. ನಮ್ಮ ಜೀವಿತದ ಅವಧಿಗಳಲ್ಲಿ ಕಳೆದ ದಿನಗಳನ್ನು ನಾನು ಪರಿವರ್ತಿಸಿಕೊಳ್ಳಬೇಕಾದರೆ ಈಗಿನ ದಿನಕ್ಕೆ ನಾನೊಮ್ಮೆ ನಾನು ಕಳೆದು ಬಂದ ದಿನಗಳನ್ನು ಒಮ್ಮೆ ಹಾದು ನೋಡಬೇಕು, ತಿರುಗಿ ನೋಡಬೇಕು. ತಿರುಗಿ ನೋಡದ ಪಕ್ಷದಲ್ಲಿ ನನ್ನ ಜೀವಿತ ಈ ಲೋಕದ ವ್ಯಾಮೋಹಕ್ಕೆ ಮಾತ್ರ ಬಿದ್ದುಕೊಂಡಿದೆ. ನಾನದು ನನ್ನತನ, ನನ್ನ ಲೋಕ, ನಾನೇ ದೇವರು, ನಾನೇ ಸ್ವಯಂಭು. ಹಾಗಾಗಿ ನನ್ನದೇ ತುಂಬಿಕೊಂಡಿರುವಾಗ ನಾನು ಇನ್ನಿತರ ಬಗ್ಗೆ, ಸೃಷ್ಟಿಕರ್ತರಾದ ದೇವರ ಬಗ್ಗೆ ನಾನು ಆಲೋಚಿಸೋಲ್ಲ. ಕಾರಣ ನಾನು ನಡೆದು ಬಂದ ಹಾದಿಯೇ ಸರಿಯಾಗಿದೆ, ಅದು ನನ್ನ ಮುಂಡುವಾದ. ಆದರೆ ದೇವರ ವಾಕ್ಯ ಬೋಧಿಸುತ್ತದೆ, ಹಳೆಯ ಸ್ವಭಾವಗಳನ್ನು ಬಿಟ್ಟುಬಿಡು. ಸೃಷ್ಟಿಯಲ್ಲಿ ದೇವರುಗಳನ್ನು ನಾವು ನೋಡಿದಾಗ, ದೇವರ ಯೋಜನೆಗಳನ್ನು ನೋಡಿದಾಗ ಅವರ ಪ್ರೀತಿಯೇ ಮಹತ್ತರವಾದದ್ದು. ಆ ಪ್ರೀತಿಯಲ್ಲಿ ಹಿಡಿದಿಟ್ಟುಕೊಂಡು ತನ್ನ ಜೊತೆಯಲ್ಲೇ ನನ್ನ ಮಕ್ಕಳಿರಬೇಕು, ನನ್ನನ್ನು ಬಿಟ್ಟು ದೂರ ಹೋಗಬಾರದು, ಅವರು ಅಗಲಬಾರದು, ನಾನಿರುವಲ್ಲೇ ನನ್ನ ಮಕ್ಕಳಿರಬೇಕೆಂಬುದಾಗಿ ದೇವರ ಯೋಜನೆ. ಆದರೆ ದೇವರಿರುವಲ್ಲೇ ನಾವಿರಲು ಸಾಧ್ಯವಾಗಲಿಲ್ಲ, ಕಾರಣ ನಮ್ಮ ಆಲೋಚನೆ ಬೇರೆದಾಗಿತ್ತು. ದೇವರಿಂದ ಬೇರ್ಪಡುವುದಕ್ಕಾಗಿ ದೇವರಿಗೆ ಇಷ್ಟವಿಲ್ಲ. ಆದರೆ ನಾವಾಗೆ ಇಷ್ಟಪಟ್ಟು ಬೇರ್ಪಟ್ಟೆವು, ಯಾಕಂದರೆ ದೇವರ ಅವಶ್ಯಕತೆ ನಮಗಿರಲಿಲ್ಲ. ಆದರೆ ದೇವರಿಗೆ ನಮ್ಮ ಅವಶ್ಯಕತೆ ಇತ್ತು, ಬೇಕಾಗಿತ್ತು. ಅದಕ್ಕಾಗಿ ಮನನೊಂದ ದೇವರು ಮತ್ತೊಮ್ಮೆ ಮಾತನಾಡಿದರು, ಗರ್ಜಿಸಿದರು, ಮೇಘರೂಢನಾಗಿ ಮಾತನಾಡಿದರು, ಪ್ರವಾದಿಗಳ ಮೂಲಕ ಮಾತನಾಡಿದರು, ಅರಸರುಗಳ ಮೂಲಕ ಮಾತನಾಡಿದರು, ನ್ಯಾಯಸ್ಥಾಪಕರ ಮೂಲಕ ಮಾತನಾಡಿದರು, ಅನೇಕ ಪ್ರವಾದಿಗಳ ಮೂಲಕ ಮಾತನಾಡಿ ಮತ್ತೊಮ್ಮೆ ಹೊಸತನಕ್ಕಾಗಿ ಮಗದೊಂದು ದಿನವನ್ನು ದೇವರು ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ತಾನೇ ದರೆಗಳು ಬಂದದ್ದನ್ನು ಇಡೀ ಪವಿತ್ರ ಗ್ರಂಥದಲ್ಲಿ ನೋಡುತ್ತವೆ.
ಸೃಷ್ಟಿಯಲ್ಲಿ ಎಲ್ಲವೂ ದೇವರ ಜೊತೆಯಲ್ಲಿವೆ. ಸೃಷ್ಟಿ ಎಲ್ಲವೂ, ಭೂಮಿ ಆಕಾಶನ ಗಗನಮಂಡಲಗಳ ಸೃಷ್ಟಿಯ ನಾವು ಕಾಣುವಂಥ ಎಲ್ಲವೂ ಸಹ, ಗಿರಿಶಿಖರಗಳು, ಪಶುಪಕ್ಷಿ ಪ್ರಾಣಿಗಳು, ಜೀವವೃ ಮೃಗಗಳು, ಕ್ರೂರ ಎಲ್ಲ ಪ್ರತಿಯೊಂದು ಜಂತುಗೂ ಸಹ ಸೃಷ್ಟಿಕರ್ತರ ದೇವರ ಜೊತೆಯಲ್ಲಿ ಬಾಂಧವ್ಯವಿದೆ. ಮನುಷ್ಯನನ್ನು ಮಾತ್ರ ಬಿಟ್ಟು, ಮನುಷ್ಯನೊಬ್ಬನನ್ನು ಮಾತ್ರ ಬಿಟ್ಟು, ಆದರೆ ದೇವರ ಪ್ರೀತಿ ಮನುಷ್ಯನದು ಮಾತ್ರ ಇತ್ತು. ಎಲ್ಲವನ್ನು ಪೂರ್ಣಗೊಳಿಸಿ ದೇವರು ಮಕ್ಕಳಿಗೆ ದಾನವನ್ನಾಗಿ ಕೊಟ್ಟಿದ್ದಾರೆ. ಎಲ್ಲವನ್ನು ದಾನವನ್ನು ಪಡೆದುಕೊಂಡ ಮಗ ದೇವರನ್ನೇ ತ್ಯಜಿಸಿಬಿಟ್ಟಂಥದ್ದು ಅವನ ಅಹಂಕಾರದ ಪರಮಾವಧಿ ಎಂಬುದಾಗಿ ಈ ದಿನಗಳನ್ನು ನಾವು ಧ್ಯಾನಿಸುವಾಗ, ನೀನು ಹಾದು ಬಂದ ದಿನಗಳನ್ನು ಒಮ್ಮೆ ನೀನು ಧ್ಯಾನಿಸಿ ನೋಡು, ಕಳೆದು ಹೋದ ದಿನಗಳನ್ನು ನೀನು ಧ್ಯಾನಿಸಿ ನೋಡು. ಕವಿ ಅಸಾದುಲ್ಲಾ ಹೇಳುತ್ತಾನೆ, ತನ್ನಲ್ಲಿ ದೃಷ್ಟಿಯನ್ನು ಬದಲಾಯಿಸು, ದೃಶ್ಯ ಬದಲಾದೀತು. ನೀನು ನೋಡುವ ದೃಷ್ಟಿಯನ್ನು ಬದಲಿಸು, ದೃಶ್ಯ ಬದಲಾದೀತು. ನೀನು ನೋಡುವ ದೃಷ್ಟಿ ಎಂಥದ್ದು ಅದು ಬದಲಾಯಿಸದಿದ್ದರೆ ನೀನು ನೋಡುವ ದೃಶ್ಯ ಬದಲಾಗದು. ದೋಣಿ ದಿಕ್ಕನ್ನು ಬದಲಿಸು, ದೋಣಿಯನ್ನು ಬದಲಿಸಬೇಡ. ನೀನು ಎಷ್ಟೇ ದೋಣಿ ಬದಲಿಸಿದರೂ ನೀನು ಹಾದು ಹೋಗುವುದು ನೀರಿನಲ್ಲೇ. ಆದರೆ ನೀನು ಸರಿ ದಡವನ್ನು ಸೇರಬೇಕಾದರೆ ನೀನು ದೋಣಿಯ ದಿಕ್ಕನ್ನು ಬದಲಿಸಬೇಕು. ನಾನು ಹಾದು ಹೋಗುವ ಹಾದಿ ಕಳೆದ 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ, 60, 70, ನಾವೆಷ್ಟೇ ಹಾದು ಬಂದಿದ್ದರೂ ಸಹ ನಾನು ದೋಣಿಯನ್ನು ಮಾತ್ರ ಬದಲಾಯಿಸಿದೆ, ದಿಕ್ಕನ್ನು ಬದಲಾಯಿಸಲಿಲ್ಲ. ಹಾಗಾಗಿ ಸರ್ವಶಕ್ತನಾದ ದೇವರು ತನ್ನ ಮಕ್ಕಳನ್ನು ದಿಕ್ಕನ್ನು ಬದಲಾಯಿಸುವುದಕ್ಕಾಗಿ, ಅವರ ಆಲೋಚನೆಗಳನ್ನು ಬದಲಾಯಿಸುವುದಕ್ಕಾಗಿ ಅನೇಕ ಯೋಜನೆಗಳ ಜೊತೆಯಲ್ಲಿ ತನ್ನ ಜೊತೆಯಲ್ಲಿರುವಂಥ ಪ್ರಕೃತಿ ಮೂಲಕ ಮನುಷ್ಯನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇರೋದನ್ನ ನೋಡ್ತಿದ್ದೀವಿ. ಕಳೆದ 1000 ವರ್ಷಗಳಿಂದ ಪ್ರಕೃತಿಗಳ ಮೂಲಕ ಮನುಷ್ಯನನ್ನು ಎಚ್ಚರಿಸುವ ದಿನಗಳನ್ನು ಈವರೆಗೂ ನಾವು ನೋಡ್ತಿದ್ದೇವೆ. ಪ್ರಕೃತಿ ಹೇಗೆ ದೇವರ ಜೊತೆಯಲ್ಲಿದೆ. ಲೂಕ 19:35 ವಾಕ್ಯದ ನೋಡುವಾಗ, ಯೇಸು ಸ್ವಾಮಿ ಜೆರುಸಲೇಮಿಗೆ ಹಾದು ಹೋಗುವಾಗ ಒಂದು ಕತ್ತೆಯ ಮೇಲೆ ಅವರು ಕುಳಿತುಕೊಂಡಿದ್ದಾರೆ. ಕತ್ತೆಯ ಮೇಲೆ ಮಡಿಬಟ್ಟೆ ಹಾಕಿದ್ದಾರೆ. ಅದು ಹಾದು ಹೋಗುವ ದಾರಿಯಲ್ಲಿ ಜಯಕಾರ ಮಾಡುತ್ತಿದ್ದವರೆಲ್ಲರೂ ಸಹ ತಮ್ಮ ಮೇಲುಡುಪನ್ನು ನೆಲಕ್ಕೆ ಹಾಸುತ್ತಿದ್ದಾರೆ. ಮೇಲುಡುಪು ಈವರೆಗೂ ಕಟ್ಟಿಕೊಂಡು ಬಂದಂಥ ತನ್ನ ಶ್ರೀ ಸಾಮ್ರಾಜ್ಯ, ಸ್ವತ್ತು ಸಾಮ್ರಾಜ್ಯ, ಈ ಲೋಕದ ವ್ಯವಹಾರ, ರೋಗ, ಕಷ್ಟ, ದುಃಖ, ಬಂಧನ, ನೋವುಗಳು, ಕಣ್ಣೀರು ಎಲ್ಲವುಗಳನ್ನು ತಾನು ಒತ್ತುಕೊಂಡಿದ್ದನ್ನು ಏಸುವಿನ ಮುಂದೆ ಹಾದೋಗುತ್ತಿದ್ದಾರೆ. ಏಸು ಅದರ ಮೇಲೆ ಹಾದೋಗುತ್ತಿದ್ದಾರೆ. ಕಾರಣ ಇನ್ನು ಮುಂದೆ ನಿನಗೆ ವೇದನೆಗಳಿಲ್ಲ. ಕಾರಣ ನೀನು ಜಯಕಾರ ಮಾಡ್ತಿದ್ದೆ. ಏನು ಬರಲಿರುವ ರಾಜನಿಗೆ ಹೊಸನ್ನ ಹೊಸನ್ನ, ಇದೀಗ ದೇವರ ಸಾಮ್ರಾಜ್ಯ ಬಂದಿದೆ. ಬರಬೇಕಾದ ದೇವರ ಸಾಮ್ರಾಜ್ಯ ಬಂದಿದೆ. ಹೊಸನ್ನ, ನಾವು ದೇವಕುವರರು, ದೇವಕುವರಿಯರು ಸಂಭ್ರಮದಿಂದ ಕೂಗುತ್ತಿದ್ದಾರೆ. ಸಂಭ್ರಮದ ಸಂದ ಕೂಗುತ್ತಿದ್ದಾರೆ. ಕಾರಣ ನನ್ನ ರಾಜಾದಿರಾಜನು ಬರುತ್ತಿದ್ದಾನೆ. ಆ ರಾಜನು ಬರುವ ಹಾದಿಯನ್ನು ಸುಗಮಗೊಳಿಸುವಂತೆ ಇಂದು ಕೂಗುತ್ತಾ ಹೋಗುತ್ತಿದ್ದಾರೆ. ಅಲ್ಲಿ ಪರಿಸಾಯರು, ಸದ್ದುಕಾಯರು ಈ ಶಬ್ದ ಕೇಳಲಿಕ್ಕಾಗಲಿಲ್ಲ. ಹಾಗಾಗಿ ಅವರು ಸುಮ್ಮನಿರುವಂತೆ ನಿನ್ನ ಮಕ್ಕಳಿಗೆ ಗದರಿಸು, ಹುಚ್ಚಾಗಿ ಕೂಗ್ತಾ ಇದ್ದಾರೆ ಅವರು, ನಮಗೆ ಕೇಳಲಿಕ್ಕಾಗಲ್ಲ, ಸುಮ್ಮನಿರುವಂತೆ ನಿಲ್ಲಿಸಲಿ ಕೇಳು. ಆಗ ಮೌನವಾಗಿ ಖಡಕ್ಕಾಗಿ ಯೇಸು ನುಡಿದರು, ಇವರು ಸುಮ್ಮನಾದರೆ ಇಲ್ಲಿರುವ ಕಲ್ಲುಗಳು ಕೂಗತೊಡಗುವು ಎಂದು ನಿಮಗೆ ನಾನು ಸತ್ಯವಾಗಿ ಹೇಳ್ತೇನೆ. ಇವರು ಸುಮ್ಮನಾದರೆ ಇಲ್ಲಿರುವ ಕಲ್ಲುಗಳು ಕೂಗುತ್ತವೆ. ಪ್ರೈಸ್ ದ ಲಾರ್ಡ್. ಅಲೆಲೂಯ, 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 ಅಲೆಲೂಯ. ಸರ್ವಶಕ್ತರನ್ನು ದೇವರನ್ನು ಸ್ತುತಿಸುವಂಥದ್ದು ಸ್ವರ್ಗದ ಮಹಿಮೆ ನಮ್ಮ ಭೂಮಿಯಲ್ಲಿ ಇಳಿದು ಬರಬೇಕಾದರೆ ದೇವರನ್ನು ಸ್ತುತಿಸುವಂಥದ್ದು ಕಳೆದ ಸಮಯಗಳಲ್ಲಿ ಸ್ತುತಿಸ್ತೀವಿ. ಆ ಸ್ತುತಿಯ ಮಧ್ಯದಲ್ಲಿ ಸಂಭ್ರಮದಿಂದ ಗುರು ನಮ್ಮ ಹಿರಿಯ ಬೋಧಕರು ಒಂದು ಪ್ರಶ್ನೆ ಕೇಳಿದರು, ಯಾರಿಗೆಲ್ಲ ಪವಿತ್ರಾತ್ಮರು ಬೇಕು ಕೈಗಳನ್ನು ತೆಗಿರಿ. ಒಂದು ಕೈ ಕೆಳಗರಲಿ, ಎಲ್ಲ ಮೇಲೆ ಇತ್ತು. ನಿಜಕ್ಕೂ ಸಂತೋಷ, ಸಂಭ್ರಮ ಪಡಬೇಕಾದದ್ದು. ಯಾರಿಗೆಲ್ಲ ಪವಿತ್ರಾತ್ಮರು ಬೇಕು, ನನಗೆ ಯಾರೂ ಬೇಡ ಅಂತ ಸುಮ್ಮನಿರಲಿಲ್ಲ. ಕೈ ನೋವಾಗಿದ್ದವರು ಮೇಲಿತ್ತರು. ನಮಗೇನು ಬೇಕಾಗಿದೆ, ನಮಗೇನು ಬೇಕಾಗಿದೆ, ನಮಗೇನು ಬೇಕಾಗಿದೆ? ನಮಗೆ ದಾಹವಿದೆ, ನಮಗೆ ದಾಹವಿದೆ. ಯಾವ ದಾಹ, ಯಾವ ದಾಹ, ಯಾವ ದಾಹ?
ಪವಿತ್ರಾತ್ಮರ ದಾಹ, ಪವಿತ್ರಾತ್ಮರ ದಾಹ ಸತ್ಯವೇ. ಹಾಗಾದರೆ ಯೋಹಾನ 14:15 ಈ ವಾಕ್ಯವಾಗಿ ಮುಂದಿಗೆ ಹೋಗುವ. ಯೋಹಾನ 14:15, ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು. ಸಾಕಷ್ಟು ಸ್ವಾಮಿಯಲ್ಲಿ ಹೇಳಿದ್ದು ಏನು, ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಾದರೆ ನೀವು ಕೈ ಎತ್ತಿರೋದು ಸರಿ. ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಾದರೆ ನೀವು ಮೇಲೆ ಕೈ ತೆಗೆದಿರೋದು 100% ಸರಿ. ಸರಿನಾ? ಹಲೋ, 100% ಸರಿ. ನೀವು ಮೇಲೆ ಕೈ ತೆಗೆದು ಸರಿ. ಯಾಕೆ? ನಾನು ನನ್ನ ಪ್ರಭು ಯೇಸುವನ್ನು ನಾನು ಪ್ರೀತಿಸುತ್ತೇನೆ. ಅದು ಆಜ್ಞೆಗಳಲ್ಲಿ ಮೊದಲಾಜ್ಞೆ ನಿನ್ನಂತೆ ಪರರನ್ನು ಪ್ರೀತಿಸು, ಎರಡನೇ ಆಜ್ಞೆ ಪೂರ್ಣ ಆಜ್ಞೆಡಕವಾಗಿದೆ ಎಂಬುದಾಗಿ ದಶಾಜ್ಞೆಗಳನ್ನು ಭಾಳ ಪರಿವರ್ತಿಸಿ ಪುಟ್ಟದಾಗಿ ಯೇಸು ಭಾಳ ಸುಲಭ ರೀತಿಯಲ್ಲಿ ನಿನ್ನಂತೆ ಪರನ ಪ್ರೀತಿಸುತ್ತೇನೆ, ಈ ಆಜ್ಞೆಗಳನ್ನು ನಾನು ಕೈಗೊಂಡು ನಡೆಯುತ್ತೇನೆ. ನಡೆಯುವುದಾದರೆ ನಾವು ಕೇಳಿದ ಪರಿಶುದ್ಧಾತ್ಮನ ಶಕ್ತಿ ನಮ್ಮದು. ಪ್ರೈಸ್ ದ ಲಾರ್ಡ್. ಅಲ್ಲೆಲುಯಾ, 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 ಅಲ್ಲೆಲುಯಾ. ನಡಿಲಿಕ್ಕಾಗ್ತದ? ಎರಡು ಆಜ್ಞೆಗಳನ್ನು ನಡಿಲಿಕ್ಕಾಗ್ತದ? ಆಗ್ತದ? ಆಗ್ತದ ಸಿಸ್ಟರ್, ಆಗ್ತದ ಸಿಸ್ಟರ್. ಸುಲಭ ಸಾಧ್ಯವಲ್ಲ, ಸುಲಭ ಸಾಧ್ಯವಲ್ಲ. ನಾನು ದೇವರನ್ನ ಪ್ರೀತಿಸುತ್ತೇನೆ, ನನ್ನ ಹೃದಯ ದೇವರಿಗೆ ಮಾತ್ರ ಗೊತ್ತು, ನನ್ನ ಲಬ್ ಡಬ್ ಶಬ್ದ ದೇವರಿಗೆ ಮಾತ್ರ ಗೊತ್ತು, ನನ್ನ ಹೆಂಡತಿಗೆ ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ಗೊತ್ತಿಲ್ಲ, ನನ್ನ ಗಂಡನಿಗೆ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತಿದೆ, ನನ್ನ ಪ್ರಭುವಿಗೆ ಮಾತ್ರ ಗೊತ್ತಿದೆ, ನನ್ನ ಆಲೋಚನೆ ಗೊತ್ತಿಲ್ಲ. ಆದರೆ ನಿನ್ನಂತೆ ಪರರನ್ನು ಪ್ರೀತಿಸು. ಹೇಗೆ? ಹೌ, ಹೌ, ಹೌ. ಸಾಧ್ಯನೋ? ಆಗೋಲ್ಲ. ಗಂಡ ಹೆಂಡತಿಯನ್ನು ತನ್ನಂತೆ ಪ್ರೀತಿಸ್ಲಿಕ್ಕಾಗಲ್ಲ, ಅವರಿಬ್ಬರು ಒಂದೇ ಶರೀರ. ಜಗಳ ಆಡಿದ್ರೆ ಅವರು ಆ ಮೂಲೆ, ಇವರು ಈ ಮೂಲೆ, ಎಲ್ಲಾಯಿತು ಶರೀರ ಡಿವೈಡ್. ಪ್ರೀತಿ ಮಾಡಲಿಕ್ಕಾಗಲ್ಲ, ಸುಲಭ ಸಾಧ್ಯ ಅಲ್ಲ. ಈ ಆಜ್ಞೆಗಳನ್ನ ಎಲ್ಲ ಸದಾಬನು. ಅದಕ್ಕಾಗಿ ಕಳೆದ ದಿನಗಳನ್ನು ಹಿಂದಿರುಗಿ ನೋಡು, ಯಾವುದೆಲ್ಲ ನೀನು ಬೋಧೆ ಎಲ್ಲ ಎಷ್ಟು ಬೋಧೆಗಳನ್ನು ದೇವರು ಎಷ್ಟು ಮಕ್ಕಳ ಜೊತೆಯಲ್ಲಿ, ತನ್ನ ಮಕ್ಕಳ ಜೊತೆಯಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಈ ವಾಕ್ಯಗಳು ನಿರರ್ಥದ ಪದಗಳಲ್ಲ, ಕಾರಣ ಒಂದೊಂದು ಸಮಯವು ಮಹಿಮೆ ಉಳ್ಳದ್ದು. ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ಪ್ರವರ್ತಿಸಲು ತನ್ನ ದಾಸರನ್ನು ಕಳಿಸಿಕೊಟ್ಟಿದ್ದಾರೆ, ಪ್ರವಾದನೆ ಮೂಲಕ ಮಾತನಾಡಿದ್ದಾರೆ. ಅವರು ನಮ್ಮ ಬ್ರದರ್, ನಮಗೆ ಗೊತ್ತಿಲ್ವೇ? ಹೇಳೋ. ಪ್ರೈಸ್ ದ ಲಾರ್ಡ್. ಅಲ್ಲೆಲುಯಾ, ಅಲ್ಲೆಲುಯಾ, ಅಲ್ಲೆಲುಯಾ. ಯೆರೆಮೀಯ ನಮಗೆ ಗೊತ್ತಿಲ್ವೇ? ಅವ ಮುಟ್ಟಾಳ ಕಣ್ರಿ, ಎಲ್ಲರನ್ನು ಬೈತಾನವನು ಯೆರೆಮೀಯ. ಆದರೆ ಯೆರೆಮೀಯ ಅಂತ ಹೇಳಿದ್ರು, ಕೆಡುವುದಕ್ಕೂ ಕಟ್ಟುವುದಕ್ಕೂ ನೆಡುವುದಕ್ಕೂ ಬೀಳಿಸುವುದಕ್ಕೂ ನಿನಗೆ ಅಧಿಕಾರನ ಕೊಟ್ಟಿದ್ದೇನೆ, ರಾಷ್ಟ್ರ ರಾಜ್ಯಗಳನ್ನು ನೀನು ಕಟ್ಟಿದ ಅಧಿಕಾರ ಕೊಟ್ಟಿದ್ದೇನೆ. ಯೆರೆಮೀಯನ ಬಾಯಲ್ಲಿ ದೇವರ ಅಧಿಕಾರ ಕೊಟ್ಟಿದ್ದಾರೆ. ಯೆರೆಮೀಯನ ಬಾಯಲ್ಲಿ ಬಂದ ಸ್ವರ ದೇವರ ಸ್ವರವಾಗಿದೆ. ಆದರೆ ಮಾತ್ರ ಯೆರೆಮೀಯ ದೇವರಲ್ಲ, ಅದಕ್ಕಾಗಿ ಅಕ್ಸೆಪ್ಟ್ ಮಾಡಲಿಲ್ಲ ಜನರು, ಅವನ ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಪ್ರೈಸ್ ದ ಲಾರ್ಡ್. ಅಲ್ಲೆಲುಯಾ, ಅಲ್ಲೆಲುಯಾ. ನಿಮ್ಮದು ಸರಿ ಅಂದ್ಬಿಟ್ರೆ ನೆಕ್ಸ್ಟ್ ಎರಡು ನೆಕ್ಸ್ಟ್ ವೀಕ್ ಧ್ಯಾನಕ್ಕೆ ಬರ್ತೀರಾ. ಸರಿ ಇಲ್ಲ ಅಂದ್ಬಿಟ್ರೆ ಯಾಕೋ ಇಲ್ಲಿ ಸರಿ ಇಲ್ಲ, ನೆಕ್ಸ್ಟ್ ನೋಡುವ. ಪ್ರೈಸ್ ದ ಲಾರ್ಡ್. ಅಲ್ಲೆಲುಯಾ, ಅಲ್ಲೆಲುಯಾ. ದೇವರು ತನ್ನ ಮಕ್ಕಳನ್ನು ತಿದ್ದುವುದಕ್ಕಾಗಿ, ದಂಡಿಸುವುದಕ್ಕಾಗಿ ಅನೇಕ ವಾರ್ನಿಂಗ್, ವಾರ್ನಿಂಗ್, ವಾರ್ನಿಂಗ್. ಇಂದು ಗ್ಲೋಬಲ್ ವಾರ್ಮಿಂಗ್, ಗ್ಲೋಬಲ್ ವಾರ್ನಿಂಗ್, ವಾರ್ಮಿಂಗ್. ಆದರೆ ದೇವರು ಅಂದು ಎಚ್ಚರಿಸಿದರು, ಈವರೆಗೂ ಎಚ್ಚರಿಸ್ತಿದ್ದಾರೆ. ಆದರೆ ಎಚ್ಚರಿಕೆಯನ್ನು ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಹೇಗೆ ಎಚ್ಚರಿಕೆ ಮಾಡ್ಕೊಳ್ತಾ ಇದ್ದಾರೆ, ಹೇಗೆ ಎಚ್ಚರಿಕೆ ಮಾಡ್ಕೊಳ್ತಾ ಇದ್ದೇವೆ. ನಾನು ಬೆಳಿಗ್ಗೆ 5 ಗಂಟೆಗೆ ಬಂದು ಸೇರುವಾಗ ನನ್ನ ಆಲೋಚನೆ ಬೇರೆ, ಆದರೆ ದೇವರ ಕರಿ ಕಲ್ಪನೆಗಳಲ್ಲಿ ಒಂದು ಮಾಹಿತಿ ಇತ್ತು. ತಮ್ಮ ಮುಂದೆ ನನಗೆ ಮಾಹಿತಿ ಸಿಕ್ಕದನ್ನು ಹಂಚ್ಕೊತೀನಿ. ಸಾಧ್ಯವಾದರೆ ಬರ್ಕೊಳ್ಳಿ, ಅದರ ಕೇಳ್ಕೊಳ್ಳಿ, ಅದರ ಅವಶ್ಯಕತೆ ಇದೆ. ಏನೆಲ್ಲ ಪ್ರಕೃತಿಯಿಂದ ದೇವರು ತನ್ನ ಮಕ್ಕಳನ್ನು ಎಚ್ಚರಿಸುವುದಕ್ಕಾಗಿ, ನಾಶ ಮಾಡುವುದಕ್ಕಲ್ಲ, ಲೋಕ ಅಂತ್ಯಕ್ಕಲ್ಲ, ಬದಲಾಗಿ ತನ್ನ ಮಕ್ಕಳನ್ನು ತಾನು ಇರುವಿಕೆಗಾಗಿ ಎಚ್ಚರಿಸುವುದಕ್ಕಾಗಿ ಪ್ರಕೃತಿ ದೇವರ ಕೋಪಕ್ಕೆ ಮುನಿಯುತ್ತದೆ. ಅವರು ಕಾಲಿಟ್ಟಾಗ ಸಮುದ್ರವು ಅಲ್ಲೋಲ ಕಲ್ಲೋಲವಾಗುತ್ತದೆ, ಬೆಟ್ಟ ಗುಡ್ಡಗಳು ನಡುಗುತ್ತವೆ, ಬೆಂಕಿಯು ಉದ್ಭವವಾಗುತ್ತದೆ. ಕಾರಣ ಸರ್ವಶಕ್ತನಾದ ದೇವರ ಕೋಪ ತನ್ನ ಮಕ್ಕಳ ತಾನಿರುವಿಕೆಯನ್ನು ಎಚ್ಚರಿಸುವುದಕ್ಕಾಗಿ ಪ್ರಕೃತಿಯಲ್ಲಿ ತಾನು ಮಾಡಿದ ಮಹಾಕೃಪೆಗಳನ್ನು ನೋಡ್ತವೆ. ಅದು ಸಾಮಾನ್ಯವಾಗಿ 26ನೇ ತಾರೀಕು. ಎಷ್ಟನೇ ತಾರೀಕು?
ಇಪ್ಪತ್ತಾರನೇ ತಾರೀಕು. ಇಂದು 26ನೇ ತಾರೀಕು ಬಂದ ತಕ್ಷಣ ಕ್ರಿಸ್ತರಿಗೆ ಮಾತ್ರವಲ್ಲ ಎಲ್ಲ ವರ್ಗದ ಜನಾಂಗಕ್ಕೂ 26 ಕಳೆದು 27 ಬಂದರೆ ಸಾಕು. 26 ಏನಾಗಬಾರ್ದು, ಡಿಸೆಂಬರ್ 26 ಏನೂ ಆಗಬಾರ್ದು, ಜಾನ್ವರಿ 26 ಏನೂ ಆಗಬಾರ್ದು. ಎಲ್ಲರೂ ಯಾರು ಹೇಳಲ್ಲ, ಆದರೆ ಒಳಗಡೆ ಮಾತ್ರ ಭಯ ಉಂಟು. ಆ ಭಯದ ವಾಕ್ಯಗಳು ಇಲ್ಲಿದ್ದಾವೆ. ಸ್ವಲ್ಪ ಗಮನಿಸಿ ನಂತರ ನಾನು ದೇವರ ವಾಕ್ಯಕ್ಕೆ ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ 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 ಹಲ್ಲೆಲೂಯ. ಸ್ವಾಮಿ ಯೇಸುವೇ, ಪ್ರವಾದಿಗಳ ಮೂಲಕ ನೀನು ಮಾತನಾಡಿದ ಒಂದೊಂದು ವಾಕ್ಯವು ಸತ್ಯವಾದದ್ದೆಂದು ಅರ್ಥೈಸಿಕೊಳ್ಳಲು ನಿಮ್ಮ ವಾಕ್ಯದ ಜೊತೆಯಲ್ಲಿ ನಾನು ಹಳೆ ಬಟ್ಟೆಯಂತೆ ಅಳತೆ ಮಾಡಿ ನೋಡಲು ನನ್ನನ್ನು ಬಲಪಡಿಸಿರಿ. ಹಲಲೀಯ 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 ಹಲಲೀಯ. 1700 ಜನವರಿ 26 ಉತ್ತರ ಅಮೆರಿಕದಲ್ಲಿ ದೊಡ್ಡ ಭೂಕಂಪ ಆಯಿತು. ಕ್ರೋಕಶೋ ವೊಲ್ಕ್ಯಾನಿಕ್ ಎರಪ್ಷನ್ 26 ಆಗಸ್ಟ್ 1883 36,000 ಜನರು ಮೃತರಾದರು. ರೋದೆಸ್ ಭೂಕಂಪ 26 ಜೂನ್ 1926 ಕಿನ್ಸು ಚೈನಾ ಭೂಕಂಪ 26 ಡಿಸೆಂಬರ್ 1932 70,000 ಮೃತರು. ಟರ್ಕಿ ಭೂಕಂಪ 26 ಡಿಸೆಂಬರ್ 1939 41,000 ಮೃತರು. ಪೋರ್ಚುಗಲ್ ಭೂಕಂಪ 26 ಜನವರಿ 1951 30,000 ಮೃತರು. ಯುಗೋಸ್ಲೋವಿಯಾ ಭೂಕಂಪ 26 ಜುಲೈ 1963 ಚೈನಾ ಭೂಕಂಪ 26 ಜುಲೈ 1976 ಸಬಾಟೈಡಸ್ ವೆಲ್ಸ್ ಡಿಸೆಂಬರ್ 26 1996 1,000 ಮೃತರು. ಗುಜರಾತ್ ಭೂಕಂಪ 26 ಜನವರಿ 2001 ಬಾನ್ ಇರಾನ್ ಭೂಕಂಪ ಡಿಸೆಂಬರ್ 26 2003 60,000 ಮೃತರು. ಇಂಡಿಯಾ ಕಡಲ ಸುನಾಮಿ ಡಿಸೆಂಬರ್ 26 2004 230,000 ಸಾವು. ಅಹೆಚ್ ಸುನಾಮಿ 26 ಡಿಸೆಂಬರ್ 2004 ಮುಂಬೈ ಫ್ಲಡ್ಸ್ ಜುಲೈ 2005 26. ಜಪಾನ್ ಭೂಕಂಪ 26 ಫೆಬ್ರವರಿ 2010 ತಾಸಿಕ್ ಭೂಕಂಪ 26 ಜೂನ್ 2010 ತೈವಾನ್ ಭೂಕಂಪ 26 ಜುಲೈ 2010 ಮೆರಫಿ ವೊಲ್ಕನಿಕ್ ಎರಪ್ಸನ್ 26 ಅಕ್ಟೋಬರ್ 2010 ಮೆಂತ್ರವಾಯಿ ಸುನಾಮಿ 26 ಅಕ್ಟೋಬರ್ 2010 ನವನೇಪಾಲ್ ಭೂಕಂಪ 26 ಏಪ್ರಿಲ್ 2015 ಹಿಂದುಕುಶ್ ಅಫ್ಘಾನಿಸ್ತಾನ ಪಾಕಿಸ್ತಾನ್ ಉತ್ತರ ಇಂಡಿಯಾದ ಭೂಕಂಪ 26 ಅಕ್ಟೋಬರ್ 2015 2015 ನಂತರ 2020 ಬಂದಿದ್ದೇವೆ. ಮುಂದೊಂದು ದಿನಗಳನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ 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 ಹಲ್ಲೆಲೂಯ. 26 26 26 ಡಿಸೆಂಬರ್ ಜುಲೈ ಡಿಸೆಂಬರ್ 26 ಯಾಕೆ ಈ ಪ್ರಕೃತಿ ಮಾತ್ರ ಕಾರಣ? ನೀವು ನನ್ನನ್ನು ಸ್ತುತಿಸದಿದ್ದರೆ, ನನ್ನ ಅಪ್ಪ ಎಂದು ಕರೆದಿದ್ದರೆ, ನನ್ನ ಸೃಷ್ಟಿಯ ವಸ್ತುಗಳು ಈ ಭೂಮಿಯ ಕಲ್ಲು ಬಂಡೆಗಳು ಅಪ್ಪ ಎಂದು ಕರೆಯುತ್ತವೆ, ಆಗ ಇದಾಗುತ್ತದೆ. ಕಾರಣ, ನನ್ನ ಜನರನ್ನು ನಾನು ಇರುವಿಕೆಗಾಗಿ ಪ್ರಕೃತಿಯಲ್ಲಿ ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ. ಆ ಪ್ರಕೃತಿಯ ಕಾರ್ಯವೆಂದು ಎದುರು ನೋಡುವಾಗ ನಮ್ಮಲ್ಲಿ ಭಯವಿಲ್ಲ, ದೈವ ಭಯ ನಮ್ಮಲ್ಲಿಲ್ಲ, ದೈವ ಜ್ಞಾನವಿಲ್ಲ. ಆ ದೈವ ಜ್ಞಾನದ ಆಲೋಚನೆಗಳನ್ನು 26 ನೋಡ್ತಾ ಇದ್ದಾವೆ. ಪ್ರೇಷಿತರ ಕಾರ್ಯಕಲಾಪ 16 26 ಪ್ರೇಷಿತರ ಕಾರ್ಯಕಲಾಪ 16 26 ದಯಮಾಡಿ ಸ್ವಲ್ಪ ಒಂದಿಷ್ಟು. ಪ್ರೇಷಿತರ ಕಾರ್ಯಕಲಾಪ 16 26 ನೆನಪಿರಲಿ. ಪ್ರೇಷಿತರ ಕಾರ್ಯಕಲಾಪ 16 26 ಇದ್ದಕ್ಕಿದ್ದಂತೆ ಭೀಕರ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರವೇ ಕದಲಿತು. ಆ ಕ್ಷಣವೇ ಕದಗಳೆಲ್ಲವೂ ತೆರೆದವು. ಕೈದಿಗಳೆಲ್ಲರ ಬಂಧನಗಳು ಕಳಚಿ ಬಿದ್ದವು. ಎಚ್ಚೆತ್ತ ಅಧಿಕಾರಿ ಸೆರೆಮನೆಯ ಬಾಗಿಲುಗಳೆಲ್ಲ ತೆರೆದಿರುವುದನ್ನು ಕಂಡನು. ಕೈದಿಗಳೆಲ್ಲರೂ ತಪ್ಪಿಸಿಕೊಂಡಿವರೆಂದು ಭಾವಿಸಿ ತನ್ನ ಖಡ್ಗವನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳುವುದರಲ್ಲಿದ್ದನು. ಆಗ ಪೌಲನು ಗಟ್ಟಿಯಾಗಿ ಕೂಗುತ್ತ ನೀನೇನು ಹಾನಿ ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದನು.
ಸೆರೆಮನೆಯ ಅಧಿಕಾರಿ ದೀಪವನ್ನು ತರಿಸಿ ಒಳಗೆ ಧಾವಿಸಿ ಬಂದು ಭಯದಿಂದ ನಡುಗುತ್ತಾ ಪೌಲ ಮತ್ತು ಸೀಲರ ಪಾದಕ್ಕೆ ಬಿದ್ದನು. ಅನಂತರ ಅವರಿಗೆ ಹೊರಗೆ ಕರೆದು ತಂದು ಸ್ವಾಮಿಗಳೇ ಜೀವೋದ್ಧಾರವನ್ನ ಪಡೆಯಬೇಕಾದರೆ ನಾನು ಮಾಡಬೇಕಾದದ್ದು ಏನು ಎಂದು ವಿಚಾರಿಸಿದನು. ಸಾಕಷ್ಟರು ಇಲ್ಲಿ ಪೌಲ ಮತ್ತು ಸೀಲ ಸೆರೆಮಲ್ಲಿದ್ದಾರೆ. ಬೆಳಗಾಗುವಷ್ಟರಲ್ಲಿ ಅವರಿಗೆ ಗಲ್ಲು ಶಿಕ್ಷೆ, ತೀರ್ಪು ಏನಾದರೂ ಸಹ ಆಗ್ಬೋದು, ಆದರೆ ಸುಖವಾಗಿ ನಿದ್ರೆ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಅಲ್ಲೆಲುಯ್ಯ ಅಲ್ಲೆಲುಯ್ಯ. ಬಿ ಪಿ ಜಾಸ್ತಿ ಇದೆ ಮಲಗುವಾಗ, 180 bar ಅಂಡರ್ ಆ್ಯಂಡ್ ಟೆನ್ನ ಅಥವಾ 120 ನಿದ್ರೆ ಬರಲ್ಲ. ಬೆಳಗಾಗ ತನಕ ನಿದ್ರೆ ಬರಲ್ಲ. ಯಾಕೆ? ನಿದ್ರೆನಲ್ಲಿ ಸ್ಟ್ರೋಕ್ ಆಗ್ಬೋದು ಅಂತ, ನಿದ್ರೆನಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತ ಭಯ. ಪೌಲ ಮತ್ತು ಸೀಲರು ಮರಣಕ್ಕಾಗಿ ಭಯಪಡಲಿಲ್ಲ, ಅವರು ಸುಖ ನಿದ್ರೆಯಲ್ಲಿರುವಾಗಲೇ ಇದ್ದಕ್ಕಿದ್ದಾಗಲೇ ಭೂಕಂಪವಾಯಿತು, ಸೆರೆಮನೆಯ ಅಸ್ಥಿವಾರಗಳು ಒಲಿವಾಗಾಡಿತು, ದ್ವಾರಗಳೆಲ್ಲವೂ ತೆರೆದುಕೊಂಡುವು. ಇದನ್ನು ಕಂಡ ಭಯಭ್ರಸ್ತನಾದಂಥ ಅಲ್ಲಿರುವಂಥ ಸಿಪಾಯಿ ಭವಿಷ್ಯ ಎಲ್ಲರೂ ತಪ್ಪಿಸಿಕೊಂಡಿರಬೇಕೆಂಬ ಭಯದಿಂದ ತನ್ನ ಕಡ್ಡಿಯನ್ನು ತೆಗೆದುಕೊಂಡು ತಾನೇ ಚುಚ್ಚಿಕೊಳ್ಳೋದಿಲ್ಲಿದ್ದ ಕಾರಣ ಎಲ್ಲರೂ ಓಡಿ ಹೋಗಿದ್ರೆ ನಡೆದಂಥ ಘಟನೆ ಎಂಥದ್ದು. 26 ಪ್ರೇಸ್ತರ ಕಾರ್ಯಕಲಾಪ 16:26 ಭೂಕಂಪವು ಜರುಗಿದೆ. ಸರ್ವಶಕ್ತನಾದ ದೇವರು ಆ ಪ್ರದೇಶದಲ್ಲಿ ತನ್ನ ಮಕ್ಕಳನ್ನು ಹೊರತರುವುದಕ್ಕಾಗಿ ದೊಡ್ಡ ಅದ್ಭುತಗಳನ್ನು ಮಾಡಿದ್ದಾರೆ. ಅಂದು ಸಮಾಧಿಯು ತೆರೆಯಲ್ಪಟ್ಟಿತು, ಅದಕ್ಕೆ ಮೊದಲು ಭೂಕಂಪವಾಯಿತು, ಬಂಡೆಗಳು ಸಿಡಿದವು, ಪರದೆ ಮೇಲಿಂದ ಹರಿದು ಹೋಯಿತು. ಮತ್ತೆ 27:51 ಅಂದು ಶಿಲುಬೆಯಲ್ಲಿ ಕಂಡ ದೃಶ್ಯ, ಈತನು ನಿಜವಾಗಿಯೂ ದೇವರ ಪುತ್ರ. ಈ ಕೈದಿಯನ್ನು ಕಾಯುತ್ತಿದ್ದಂಥ ವ್ಯಕ್ತಿ, ಸ್ವಾಮಿಗಳೇ ನಾನು ಜೀವೋದ್ಧಾರವನ್ನು ಆಗಬೇಕಾದ್ರೆ ನನ್ನ ಮುಂದೇನಾಗಬೇಕು, ತನ್ನ ಶಿಕ್ಷೆ ಬಗ್ಗೆ ಮರೆತಾ. ಇವರು ಸಾಮಾನ್ಯ ಪುರುಷರಲ್ಲ, ಕಾರಣ ಎಲ್ಲರೂ ಈ ಪ್ರದೇಶವನ್ನು ಬಿಟ್ಟು ಹೋಗಬೇಕಾದಾಗ ದ್ವಾರ ತೆಗೆರಬೇಕಾದರೆ ಯಾವುದೋ ಒಂದು ಶಕ್ತಿ ಇದೆ ಎಂಬುದಾಗಿ ಏನೂ ಅರಿಯದ ಆತ ಒಬ್ಬ ಸರ್ವಶಕ್ತನಲ್ಲಿ ವಿಶ್ವಾಸವಿಟ್ಟ. ಕಾರಣ ಸರ್ವಶಕ್ತರಾದ ದೇವರಿಗೆ ಎಲ್ಲವೂ ಸಾಧ್ಯ. ನನ್ನ ಬೀಗದ ಕೈ, ನನ್ನ ತಾಳ ಬೋಲ್ಟ್, ಈ ಬಾಗಿಲು ಯಾವುದು ಸಹ ಭದ್ರ ಮಾಡಲಿಕ್ಕಾಗಲ್ಲ. ಇದನ್ನು ಸರ್ವಶಕ್ತನಾದ ದೇವರು ಎಲ್ಲ ಬಂಧವನ್ನು ಬಿಚ್ಚಲಿಕ್ಕೆ ಮಾಡಲಿಕ್ಕೆ ಸಾಧ್ಯ. ಕಾರಣ ಅವರು ಸರ್ವಶಕ್ತನ ಭಕ್ತರು. ಜೀವೋದ್ಧಾರವನ್ನು ಪಡೆಯಬೇಕಾದರೆ ನಾನು ಏನು ಮಾಡಬೇಕು? ಪ್ರೈಸ್ ದ ಲಾರ್ಡ್, ಹಾಲೇಲುಯ್ಯ ಹಾಲೇಲುಯ್ಯ. ತೂಕುಡಿಸೋರು ಸಹ ಕೈ ಎತ್ತಿ ಹಾಲೇಲುಯ್ಯ 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 ಹಾಲೇಲುಯ್ಯ. ಓ ಯೇಸುವೆ, ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸ. ಟಾಟಾ ಯೇಸುವೆ, ನನಗೆ ನಿದ್ರೆ ತರುವಂಥ ಎಲ್ಲ ಸೈತಾನೇ ಬಿಟ್ಟೋಗು. ಅಮೇನ್, ಹಲ್ಲೆಲೂಯ ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ರಾತ್ರಿ ಹೊತ್ತು ಡೈಜಪಾಮ್ ನುಂಗ್ಕೊಂಡ್ರೂ ನಿದ್ರೆ ಬರಲ್ಲ, ಆದರೆ ಕುಂತಲ್ಲೇ ನಿದ್ರೆ ಬರ್ತಾ ಇದೆ ಅಂದಮೇಲೆ ಹೋಲಿ ಸ್ಪಿರಿಟ್ ಯಾವ ರೀತಿ ನಾವು ರಿಸೀವ್ ಮಾಡ್ತಾ ಇದ್ದೇವೆ. ಪ್ರೈಸ್ ದ ಲಾರ್ಡ್. ಹಲಲೆಯ 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 ಹಲಲೆಯ. ಎಲ್ಲ ಧ್ಯಾನದಲ್ಲೂ ನೋಡೋದು 50-60 ದಾಟದಂಥ ಯಜಮಾನ್ರುಗಳು ಮಾತ್ರ. ಆದರೆ ನಮ್ಮಲ್ಲಿ ಯುವಕ ಮಕ್ಕಳು 60-70% ಇದ್ದಾರೆ ಅಂದರೆ ದಾಹ ಹೇಗಿದೆ? ಜೋರು ಚಪ್ಪಳೆ ತಟ್ಟಿ. ದಾಹ ಉಳ್ಳವರು ನನ್ನ ಬಳಗೆ ಬರಲಿ. ಜೀವ ಜಲವು ಅವನಲ್ಲಿ ಬನಲು ಬನಲಾಗಿರುವುದು ಯೋಗನ 7:37 ರೇಸು ಸ್ವಾಮಿ ಮಹಾದೇವನಲ್ಲಿ ಕೂಗಿ ನುಡಿದ್ರು. ಎಲ್ಲ ಮೊಬೈಲ್ನಲ್ಲಿ ಕುಂತ್ಕೊಂಡು ಶಿಫ್ಟ್ ಮಾಡಬೇಕಾದ ಸಮಯ ನೆಟ್, ಆದರೆ ನೆಟ್ಟನ್ನೇ ಬಿಟ್ಟು ನೆಟ್ಟ ಕುಂತಿದ್ರಲ್ಲ ಗ್ರೇಟ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ 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 ಹಲ್ಲೆಲೂಯ. ಇಬ್ರಿಯ 12:26 ಅಂದು ದೇವರ ತೊನಿಗೆ ಭೂಮಿ ನಡುಗಿತು. ಹಾಂ ಹಾಂ
ನಾನು ಇನ್ನೂ ಒಂದು ಸಾರಿ ಆಫ್ಟರ್ 2020 ಯಾವ ವರ್ಷ ಇದು ಯಾವುದಿದು 2020 ಎಷ್ಟು ಚೆಂದಿದೆಲ್ವಾ ಪ್ರೈಸ್ ದ ಲಾರ್ಡ್ ಅಲ್ಲೆಲೂಯ ಅಲ್ಲೆಲೂಯ ಕಳೆದ ದಿನಗಳಲ್ಲ ನಾನು ಮತ್ತೊಂದು ಸಾರಿ ನಾನು ಮತ್ತೆ ಅಗೈನ್ ದೇವರ ವಾಕ್ಯವು ಸತ್ಯವಾದದ್ದು ನಾನು ಸತ್ಯ ಜೀವ ವಾಕ್ಯ ಯೇಸು ಸ್ವಾಮಿ ನುಡಿದರು ಯೋಹಾನ 14:6 ನಾನೇ ಮಾರ್ಗ ಸತ್ಯ ಜೀವ ನನ್ನ ಮಾತು ಸುಳ್ಳಾಗಲ್ಲ ನಾನು ಜೀವ ಕೊಡ್ಲಿಕ್ಕೆ ಬಂದಿದ್ದೇನಪ್ಪ ಆ ಜೀವೋದ್ಧಾರಕ್ಕಾಗಿ ನಾನೇನು ಮಾಡಬೇಕು ನಾನೇನು ಮಾಡಬೇಕು ಜೀವೋದ್ಧಾರವುಳ್ಳ ಪ್ರಭುವಿನ ಮುಂದೆ ನೀನು ಪಶ್ಚಾತ್ತಾಪಪಟ್ಟು ಪಾಪಕ್ಕಾಗಿ ನೀನು ವಿಮುಖನಾಗು ಇಂದು ವಿಮುಖನಾಗುವುದಕ್ಕಾಗಿ ಮಕ್ಕಳು ಆದರೆ ಅವುಗಳನ್ನು ಆಲಿಸುತ್ತೇವೆ ಪಾಲಿಸಲು ಕಷ್ಟ ಓದಿಷ್ಟ ಮುಂದುವರಿಸಿಷ್ಟ ಅದನ್ನು ಅಂದು ದೇವರ ಧ್ವನಿಗೆ ಅಂದು ದೇವರ ಧ್ವನಿಗೆ ಭೂಮಿಯು ನಡುಗಿತು ಭೂಮಿಯು ನಡುಗಿತು ಇಂದಾದರೂ ಇನ್ನೂ ಒಂದು ಸಾರಿ ನಾನು ಭೂಮಿಯನ್ನಷ್ಟೇ ಅಲ್ಲ ಆಕಾಶವನ್ನು ನಡುಗಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿರುತ್ತಾರೆ ಇನ್ನೂ ಒಂದು ಸಾರಿ ಎಂಬ ಈ ಮಾತು ಸೃಷ್ಟಿಸಲಾದ ವಸ್ತುಗಳನ್ನು ಕದಲಿಸಿ ಕಿತ್ತು ಹಾಕಲಾಗುವುದು ಎಂಬುದನ್ನು ಸೂಚಿಸುತ್ತದೆ ಆಗ ಕದಲಿಸಲಾಗದ ವಸ್ತುಗಳೆಲ್ಲವೂ ಸ್ಥಿರವಾಗಿ ಉಳಿಯುತ್ತವೆ ಕುಂತ್ಕೊಳ್ಳಿ ಸ್ವಲ್ಪ ನಿಲ್ಲಿಸಿ ಏನಂತ ಹೇಳ್ತಿದ್ದಾರೆ ಇನ್ನೂ ಸ್ವಲ್ಪ ಕಾಲವಾದ ನಂತರ ನಾನು ಭೂಮಿಯೇ ಮಾತ್ರವಲ್ಲ ಇದುವರೆಗೂ 1700 ಇಸವಿಗಳಿಂದ ನನ್ನ ಮಕ್ಕಳನ್ನು ಎಚ್ಚರಿಸುವುದಕ್ಕಾಗಿ ನಾನು ಪ್ರಕೃತಿ ವಿಕೋಪಗಳ ಮೂಲಕವಾಗಿ ನಾನು ಮಾತನಾಡಿದೆ ಚಂದ್ರಗ್ರಹಣ ಯಾರು ಊಟ ಮಾಡಬೇಡಿ ಮುಖ ತೊಳಿಬೇಡಿ ಮನೆಯಲ್ಲಿ ನೀರೆಲ್ಲ ತಕ್ಕೊಂಡೋಗಿ ಹೊರಗಡೆ ಹಾಕ್ಬಿಡಿ ಊಟ ಮಾಡಬೇಡಿ ಡೋರ್ ತೆಗೆದು ಹೊರಗಡೆ ಬರಬೇಡಿ ಅವತ್ತು ನೈಟ್ ಟ್ರಾವೆಲ್ ಮಾಡ್ತಾಯಿದ್ವಿ ಕೇರಳದಿಂದ ಡಿವೈನಿಂದ ಬರ್ತಾಯಿದ್ದೆ ಚಂದ್ರಗ್ರಹಣ ಪ್ರಾರಂಭ ಆಯಿತು ನಾವು 3 ಜನರಿದ್ದಿ ಓಟ್ಲು ಹೋದ್ರೆ ಖಾಲೇ ಖಾಲಿ ನಾವೇನು ಮಾಡಿದ್ವಿ ಗೊತ್ತಾ ಪರೋಟ ಕೊಡಿ ಮತ್ತು ಎಗ್ಗರಿ ಕೊಡಿ ಯಾಕೆ ಪ್ರೈಸ್ ಅಲ್ಲೋಡ ಅಲೆಲಿಯ ಮನೇಲಿ ನೀರೆಲ್ಲ ತಕೊಂಡು ಚೆಗಿ ಖಾರ ಎಲ್ಲ ಖಾಲಿ ಮಾಡಿಬಿಟ್ರಿ ಮಲ್ಲಿರೋ ತಿಂಡಿ ತೀರ್ಥಗಳು ಖಾರ ಪುಡಿ ಕಡಲೆಬೇಳೆ ಹೆಸರು ಅಲಸಂದೆ ಎಲ್ಲ ಅಲ್ಲೇ ಇಟ್ಕೊಳ್ಳಿ ಬೀಗ ಬಂದರೆ ಹಾಕಿ ಹೊರಗಡೆ ಚೆಲ್ಬೇಡಿ ಪ್ರೈಸ್ ದ ಲಾರ್ಡ್ ಅಲ್ಲೆಲೂಯ ದೇವರು ಪ್ರಕೃತಿ ಮತ್ತು ಸಂವತ್ಸರಗಳನ್ನು ಸೃಷ್ಟಿ ಮಾಡಿದರು ಸಂವತ್ಸರಗಳು ಕಾಲ ಕಾಲಕ್ಕೆ ತನ್ನ ಕಾರ್ಯವನ್ನು ಮಾಡಬೇಕೆಂಬುದಾಗಿ ಆಜ್ಞಾಪಿಸಿದರು ಸೂರ್ಯ ಚಂದ್ರ ನಕ್ಷತ್ರಗಳ ಚಲನೆಯಲ್ಲಿ ಆಗುವ ಘಟನೆಗಳನ್ನು ಮೇಲೆ ಮನುಷ್ಯ ಹೊಟ್ಟೆಗಾಗಿ ತಟ್ಟೆ ಹಿಡಿದಿದ್ದಾನೆ ಅಂದಮೇಲೆ ಭೂಕಂಪ ಆಗಬಾರ್ದೆ ಆಕಾಶ ಮತ್ತೊಮ್ಮೆ ಸಿಡಿಬಾರ್ದೆ ಈವರೆಗೂ ನಾನು ಎಚ್ಚರಿಸಲು ಭೂಮಿಯು ಮಾತ್ರ ಕದಲುತ್ತಿತ್ತು ಇನ್ನು ನಾನು ಆಜ್ಞಾಪಿಸಿದನೆ ಆಕಾಶವು ಸಹ ಸಿಡಿಯುವುದು ಆಕಾಶ ಸಿಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ನಾವೆಲ್ಲ ರೋಡಲ್ಲಿ ಛತ್ರಿ ಹಿಡ್ಕೊಂಡು ನೋಡ್ತಾ ಇರ್ಬೋದು ಹೇಗೆ ಸಿಡಿಬೋದು ಅಂತ ಪ್ರೈಸ್ ದ ಲಾರ್ಡ್ ಅಲ್ಲೆಲೂಯ್ಯ ಆಕಾಶ ಸಹ ಅಲುಗಾಡಿಸದ ವಸ್ತುಗಳೆಲ್ಲವೂ ನಾನು ಪ್ರಕೃತಿಯಲ್ಲಿ ಸೃಷ್ಟಿ ಮಾಡಿ ಅಲುಗಾಡದ ವಸ್ತುಗಳನ್ನೆಲ್ಲವನ್ನು ಅಲುಗಾಡಿಸುತ್ತೇನೆ ಬೆಟ್ಟ ಗುಡ್ಡಗಳು ಗಿರಿ ಶಿಖರಗಳು ಅಲುಗಾಡದಂಥ ಭೂಮಿಗಳನ್ನು ನಾನು ವಿನಾಶಗೊಳಿಸುತ್ತೇನೆ ಅಲ್ಲಾಡುತ್ತವೆ ಆದರೆ ಗಟ್ಟಿಯಾಗಿರುವುದು ಮಾತ್ರ ಉಳಿದುಕೊಳ್ಳುವುದು ಯಾವುದು ಗಟ್ಟಿಯಾಗಿದ್ದು ಯಾವುದು ಗಟ್ಟಿಯಾದದ್ದು ಪರಾತ್ಪರನ ಪ್ರಭುವಿನ ಮೊರೆ ಹೊಕ್ಕಿರೋನು ಸರ್ವಶಕ್ತನಾಥದಲ್ಲಿ ಸುರಕ್ಷಿತನು ಚಪ್ಪಳೆ ದಡಿದೋರಾಗಿ ಯಾರು ಸರ್ವಶಕ್ತನ ಜೊತೆಯಲ್ಲಿರುವವನಿಗೆ ಏನು ಇವರು ಗಟ್ಟಿ ಕಾಳು ಅಳವಾಡಿಸ್ಲಿಕ್ಕಾಗಲ್ಲ ಇವ್ರನ್ನ ಕದ ಇವರು ಗಟ್ಟಿಗಳು ಉಳಿದುಕೊಳ್ಳುವು ಗಟ್ಟಿಯಾಗಿರು ಉಳಿದುಕೊಳ್ಳು ಆದರೆ ಸ್ಥಿರವೆಂದು ನೀವು ಭಾವಿಸಿದೆಲ್ಲವೂ ನಾಶವಾಗುವುದು ಪ್ರೈಸ್ ದ ಲಾರ್ಡ್ ಅಲ್ಲೆಲೂಯ 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 ಭೂಮಿ ಕದಲಿದರು
ಹಲೋ, ಭೂಮಿ ಕದಲಿದರು, ಭೂಮಿ ಕದಲಿದರು, ಆಕಾಶ ಕದಡಿದರು, ಬೆಟ್ಟ ಗುಡ್ಡಗಳು ಕದಡಿದರು. ನಾನು ಅಲುಗಾಡುವುದಿಲ್ಲ, ನಾನು ಅಲುಗಾಡುವುದಿಲ್ಲ. ಯೇಸುವಿನ ವಾಕ್ಯದಿಂದ ನಾನು ಅಭಿಷೇಕಿಸಲ್ಪಟ್ಟು ನಾನು ಬಲವಾಗಿದ್ದೇನೆ. ನನಗೆ ನಾಶವಿಲ್ಲ, ನನಗೆ ನಾಶವಿಲ್ಲ. ಸಾವಿರ ಜನರ ಎಡಗಡೆಯು, 10,000 ಜನರು ಬಲಗಡೆಯು ಸತ್ತುಬಿದ್ದರು, ನನಗೆ ಕೇಡು ಸಂಭವಿಸದು. ಅಲ್ಲೆಲೂಯ, 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 ಅಲ್ಲೆಲೂಯ. ಇಂಥ ವ್ಯಕ್ತಿಗಳು ಮಾತ್ರ ಯೋಹಾನ 14:15, ನೀವು ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಂಡು ನೋಡೋಣ ಹೇಳಿದರೆ ನಿಮಗೆ ಗಿಫ್ಟ್. ಪ್ರೈಸ್ ದ ಲಾರ್ಡ್. ಅಲ್ಲೆಲೂಯ, 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 ಅಲ್ಲೆಲೂಯ. ಇಬ್ರಿಯ 12:26, 25ನೇ ವಾಕ್ಯ ಸ್ವಲ್ಪ ನೋಡಿ ಸರ್. 25. ಆದ್ದರಿಂದ ನಿಮ್ಮೊಡನೆ ಮಾತನಾಡುವ ದೇವರ ಧ್ವನಿಯನ್ನು ಕಡೆಗಣಿಸಬೇಡಿ. ಆದ್ದರಿಂದ ನಿಮ್ಮೊಡನೆ ಮಾತನಾಡುವ ದೇವರ ವಾಣಿಯನ್ನು ಕಡೆಗಣಿಸಬೇಡಿ. ಭೂಮಿಯ ಮೇಲೆ ನಮಗೆ ಬುದ್ಧಿವಾದ ಹೇಳಿದವರನ್ನು ಕಡೆಗಣಿಸಿದವರು ದಂಡನೆಯಿಂದ ತಪ್ಪಿಸಿಕೊಳ್ಳಲಿಲ್ಲ. ಹೀಗಿರುವಲ್ಲಿ ನಮಗೆ ಸ್ವರ್ಗಲೋಕದಿಂದ ಬುದ್ಧಿವಾದ ಹೇಳಿದಾತನನ್ನು ಕಡೆಗಣಿಸಿದರೆ ಹೇಗೆ ತಾನೇ ದಂಡನೆಯಿಂದ ತಪ್ಪಿಸಿಕೊಂಡುತ್ತೀರಿ. ಈ ನಂತರ 26, ಯಾವುದರ ಮೂಲಕವಾಗಿ ಬುದ್ಧಿವಾದ ಹೇಳಿದವರನ್ನು ನೀನು ಕೇಳಿಸಿಕೊಳ್ಳಲ್ಲ. ಬುದ್ಧಿವಾದ ಹೇಳಲಿಕ್ಕೋಸ್ಕರ ನಾನು ನನ್ನ ಪ್ರವಾದಿಗಳನ್ನು ನಿಮ್ಮ ಮುದ್ದೆ ನಾನು ಕಳಿಸ್ಕೊಟ್ಟೆ. ಇಲ್ಲಿ ಕೇಳ್ಕೊಂಡ್ರಿ, ಹೊರಗಡೆಗೆ ಬಿಟ್ರಿ. ಆಲ್ವಿನ್ ಬ್ರದರ, ಒಳ್ಳೆಯವರು ಬಿಡಿ, ನಮಸ್ಕಾರ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಅವ್ರು ಬಹಳ ಒಳ್ಳೆಯವರು ಅಷ್ಟೇ, ಅವ್ರು ಹಾಕಿ ನಾನು ಪಾಲಿಸ್ಬೇಕು ಅಂತಿನ್ನಿಲ್ವೇ. ಪ್ರೈಸ್ ದ ಲಾರ್ಡ್. ಅಲ್ಲೆಲೂಯ, ಅಲ್ಲೆಲೂಯ, ಅಲ್ಲೆಲೂಯ. ಕೆಲಸವಿಲ್ದಿದ್ದು ನಿಂತಿವರೆಲ್ಲರೂ ಬಂದು ಹೇಳ್ತಾರೆ, ಕೇಳಬೇಕಂತಿದ್ಯಾ, ನಾ ಐ ಆಮ್ ಫ್ರೀ. ಭೂಮಿ ಆಕಾಶಗಳು ಸೃಷ್ಟಿ ಮಾಡಿದ ದೇವರು, ಜೀವನ್ನು ಸಾವನ್ನು, ಕತ್ತಲನ್ನು ಬೆಳಕನ್ನು, ಒಳ್ಳೆಯದನ್ನು ಕೆಟ್ಟದ್ದನ್ನು ಆಯ್ದುಕೊಳ್ಳಿಕ್ಕೆ ನಿಮಗೆ ಸ್ವತಂತ್ರ ಎಂಬುದಾಗಿ ದೇವರು ಧರ್ಮೋಪದೇಶ 30:29 ಹೇಳಿರುವಾಗ, ನೀನ್ಯಾವ ದಾಸಯ್ಯ ನನಗೆ ಹೇಳ್ಕೊಡ್ಲಿಕ್ಕೆ, ಐ ಆಮ್ ಫ್ರೀ. ಪ್ರೈಸ್ ದ ಲಾರ್ಡ್. ಅಲ್ಲೆಲೂಯ. ಹಾಗಾಗಿ ನಾನು ಪ್ರವಾದಿಗಳನ್ನು ನನ್ನ ಮಕ್ಕಳನ್ನ ಕಳಿಸ್ಕೊಟ್ರೆ ನೀವು ಕೇಳಲಿಲ್ಲ. ನಿಮಗೆ ವಾಣಿ ಜೊತೆಯಲ್ಲಿ ಮಾತನಾಡಿದೆ, ಕೇಳಿಸ್ಕೊಳ್ಳಿಲ್ಲ, ಮಾತು ಕೇಳಿಸ್ಕೊಳ್ಳಿಲ್ಲ. ಈಗಲಾದರೂ ನಾನೇ ಆಕಾಶದಿಂದ ನಿಮ್ಮ ಜೊತೆಯಲ್ಲಿ ಮಾತನಾಡಿದಾಗಲೂ ಸಹ ನೀವು ಕೇಳದ ಪಕ್ಷದಲ್ಲಿ ನಿಮಗೆ ಎದುರಾಗುವುದು ಬಹಳ ಅಪಾಯವಾದದ್ದು. ಪ್ರೈಸ್ ದ ಲಾರ್ಡ್. ಅಲ್ಲೆಲೂಯ, 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 ಅಲ್ಲೆಲೂಯ. ನಮ್ಮನ್ನು ನಾಶ ಮಾಡಲಿಕ್ಕೆ ದೇವರೇನು ಬರಬೇಕಾಗಿಲ್ಲ. ಯಾರು ಮಾಡಬೇಕು? ನಮ್ಮನ್ನು ನಾಶ ಮಾಡಲಿಕ್ಕೆ ದೇವರು ಬರಬೇಕಾಗಿಲ್ಲ. ಮತ್ತಾರು ಬರಬೇಕು? ನಮ್ಮನ್ನು ನಾಶ ಮಾಡಲಿಕ್ಕೆ ದೇವರೇ ಬರಬೇಕಾಗಿಲ್ಲ. ಯಾರು ಬರಬೇಕಾಗಿದೆ? ಇರಾನ್, ಅಮೇರಿಕಾ ಇನ್ನೊಂದು ಸಾರಿ ಮೇಲಿದ್ದು ನೋಡಿದ್ರೆ ಆಯಿತು, ಆಮೇಲೆ ಎಲ್ಲ ಪ್ರಾರಂಭ ಆಗ್ತವೆ. ಪ್ರೈಸ್ ದ ಲಾರ್ಡ್. ಅಲ್ಲೆಲೂಯ, ಅಲ್ಲೆಲೂಯ, ಅಲ್ಲೆಲೂಯ. ನನ್ನನ್ನು ಕೆಣಕಿ ಕೆರಳಿಸಬೇಡ್ರಿ, ಅದಕ್ಕಾಗಿ ನನ್ನ ವಾಕ್ಯಗಳನ್ನು ಆಲಿಸಿ, ನಾನು ಕೊಟ್ಟಂಥ ವಾಕ್ಯವನ್ನು ಪಾಲಿಸಿ ನೀವು ಅನುಗ್ರಹಗಳನ್ನು ಪಡೆದುಕೊಳ್ಳ್ರಿ. ನಿನಗೆ ಅಪ್ಪ ಅಮ್ಮನ ಕೊಟ್ಟದ್ದು ಅದಕ್ಕೋಸ್ಕರ, ಜನ್ಮ ತಂದು ಕೊಟ್ಟಂಥ ತಂದೆ ತಾಯಿಗಳನ್ನು ಅವ್ರ ಮಾತನ್ನು ಕೇಳಿ. ಗುರು ಹಿರಿಯರನ್ನು ಕೊಟ್ಟಿದ್ದೇನೆ ಯಾಕೆ? ಅವ್ರ ಮಾತನ್ನು ಕೇಳಿ. ನಿನ್ನನ್ನು ಯಾಜಕವರ್ಗರನ್ನು ಕೊಟ್ಟಿದ್ದೇನೆ ಸಂಸ್ಕಾರಗಳ ಮೂಲಕವನ್ನು ಹೇಳಲಿಕ್ಕೋಸ್ಕರ, ಅವರ ಮಾತನ್ನು ಕೇಳಿ. ನಿನ್ನ ಹಿರಿಯರ ಬಗ್ಗೆ ನೀನು ಗೌರವ, ನಾನು ಕಳುಹಿಸಿಕೊಟ್ಟ ಜನಾಂಗಗಳು ಇವರೆಲ್ಲ ತಿದ್ದುವರು, ನನ್ನ ಜೀವನದಲ್ಲಿ ತಿದ್ದುವರು. ಆ ತಿದ್ದುಪಾಟಿಗೆ ನೀನು ಮಣಿಯಬೇಕು. ಅದನ್ನೂ ಅಲ್ಲದವರಿಗೆ ನಾನು ಜನಾಂಗವನ್ನು ಕಳಿಸಿಕೊಟ್ಟರೆ ನೀವು ಕೇಳಲಿಲ್ಲ. ಆದರೆ ಮತ್ತೊಮ್ಮೆ ನಾನು ಆಕಾಶದಿಂದ ನನ್ನ ಸ್ವರವನ್ನು ಕೇಳಿ ನೀವು ಭಯಪಡಲಿಲ್ಲ. ಮತ್ತೊಮ್ಮೆ ನಾನು ಕೂಗುವೆನು, ಸ್ವರವೆತ್ತಿ ಕೂಗುವೆನು.
ಏ ಮರಿಯಾ, ಏ ಲೂರ್ದು, ಏ ಫ್ರಾನ್ಸಿಸ್, ಏ ಜೋಸೆಫ್ ಎಂದು ನಾನು ಕೂಗುವೆನು. ನನ್ನ ಸ್ವರವನ್ನು ಆಲಿಸಲಿಲ್ಲ. ವಿನಾಶದ ಹಂಚು. ದೇವರು ತನ್ನ ಮಕ್ಕಳನ್ನು ಕರೆಯದು ಏನನ್ನೂ ಮಾಡುವುದಿಲ್ಲ ಎಂಬುದಾಗಿ ಪ್ರವಾದಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸರ್ವಶಕ್ತನಾದ ದಿನಗಳು ಬಹಳ ಭಯಂಕರವಾದದ್ದು. ನಮಗೆ ಭಯವಿಲ್ಲ. ಸರ್ವಶಕ್ತನ ದಿನಗಳು ಬಹಳ ಭಯಂಕರವಾದದ್ದು. ದೇವರ ವಾಕ್ಯ ನಮಗೆ ಬೋಧಿಸುತ್ತದೆ. ಆ ಪ್ರಕಟಣಾ ವಾಕ್ಯಗಳು ಎಷ್ಟು ಕಠೋರವಾದದ್ದು. ಆ ವಾಕ್ಯಗಳನ್ನು ಒಮ್ಮೆ ಧ್ಯಾನಿಸುವ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕೀರ್ತನೆಗಳು 46:1, ಕೀರ್ತನೆಗಳು 46:1, ಕೀರ್ತನೆಗಳು 46:1, ಕೀರ್ತನೆಗಳು 46:1. ದೇವರೇ ಮಗೆ ಆಶ್ರಯ ದುರ್ಗ, ದೇವರು ನಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು, ಹಾ, ಕಡಲಲ್ಲಿ ಗುಡ್ಡ ಮುಳುಗಿದರು, ದಿಗಿಲಿಲ್ಲ, ಹಾ, ದಿಗಿಲಿಲ್ಲ, ಪೊಡವಿ ಕಂಪಿಸಿದರು, ಪೊಡವಿ ಕಂಪಿಸಿದರು, ನಮಗೇನು ಭಯವಿಲ್ಲ, ನಮಗೇನು ಭಯವಿಲ್ಲ. ಸಮುದ್ರ ಬೋರ್ಗರೆದರೇನು, ಸಮುದ್ರ ಬೋರ್ಗರೆದರೇನು, ನೊರೆ ಕಾರಿದರೇನು ಅದರೊಡನೆ ಪರ್ವತಗಳು ಅಳುಗಾಡಿದರೇನು, ಪರ್ವತಗಳು ಅಳುಗಾಡಿದರೇನು. ನಮ್ಮ ಕಡೆಗಿರುವನು ಸೇನಾಧೀಶ್ವರ ಪ್ರಭುವು, ನಮ್ಮ ಕಡೆಗಿರುವನು ಸೇನಾಧೀಶ್ವರ ಪ್ರಭುವು. ಯಾಕೋಬ ಕುಲದೇವನು, ಯಾಕೋಬ ಕುಲದೇವನು, ನಮಗಾಶ್ರಯ ದುರ್ಗವು, ನಮಗಾಶ್ರಯ ದುರ್ಗವು. ನದಿಯೊಂದು ಆನಂದಗೊಳಿಸುವುದು ದೇವನಗರವನು, ದೇವನಗರವನ್ನು ಪುನೀತಗೊಳಿಸುವುದು, ಪುನೀತಗೊಳಿಸುವುದು. ಪರಾತ್ಮರನ ನಿವಾಸವನು, ಪರಾತ್ಮರ ನಿವಾಸವನು. ದೇವನಿರುವನ ನಗರ ಮಧ್ಯ ಹಲಿವಿಲ್ಲ, ಅದಕ್ಕೆ ಉದಯ ಕಾಲದಲ್ಲಿ ದೇವ ಬರುವನು ಅದರ ಸಹಾಯಕ್ಕೆ. ದೇವ ಬರುವನು ಅದ. ಇದು ಆಶ್ರಯ ದುರ್ಗ. ಯಾತಕ್ಕಾಗಿ? ದೇವರ ವಾಕ್ಯಕ್ಕೆ ಮಣಿದು, ಅವರ ಸ್ವರಕ್ಕೆ ಆಲಿಸಿ, ಆ ವಾಕ್ಯದಂತೆ ಮಣಿದಾಗ ಇದು ಪ್ರಕೃತಿಯು ನಿನಗೆ ಕಾವಲಾಗಿರುವುದು, ಸಮುದ್ರದ ನಿನಗೆ ಕಾವಲಾಗಿರುವುದು, ಬೆಟ್ಟ ಗುಡ್ಡಗಳು ನಿನಗೆ ಕಾವಲಾಗಿರುವುದು. ಕಾರಣ, ದಿಗಿಲೊಂದೂ ನಿನಗಿಲ್ಲ. ಪ್ರಕಟಣೆ ಗ್ರಂಥ 18:16, ಪ್ರಕಟಣೆ ಗ್ರಂಥ 18:16. ಮುಂದೆ ನಡೆಯಿರುವಂಥ ಸೂಚನೆಗಳಲ್ಲಿ, ಕಳೆದು ಹೋದ ದಿನಗಳಲ್ಲಿ ಅನುಭವಿಸಿದ ಸೂಚನೆಗಳಲ್ಲಿ, ಮುಂದೆ ಬರುವ ಸೂಚನೆಗಳಿಗೆ ಹೊಸ ಬಟ್ಟೆ, ಹಳೆ ಬಟ್ಟೆ. ಇಂದು ಹೊಸ ಬಟ್ಟೆಯನ್ನು ನಾವು ನೋಡುವಾಗ ಹಳೆಯ ಬಟ್ಟೆಯ ಅಳತೆ ಬಹಳ ಅಮೂಲ್ಯವಾದದ್ದು. ಪ್ರಕಟಣೆ 18:16. ಅಯ್ಯೋ 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 ಅಯ್ಯೋ, ಮಹಾನಗರಿ ನಿನಗೆಂತ ದುರ್ಗತಿ, ಮಹಾನಗರಿಯ ನಿನಗೆಂತ ದುರ್ಗತಿ. ಕೆನ್ನಿಲಿಯ ಕಡುಗೆಂಪಿನ ನಯ ವಸ್ತ್ರಗಳನ್ನ ನುಟ್ಟವಳೆ, ಆ ಕೆನ್ನಿಲಿಯ ಕಡುಗೆಂಪಿನ ನಯ ವಸ್ತ್ರಗಳನ್ನು ನುಟ್ಟವಳೆ, ನಯ ವಸ್ತ್ರಗಳನ್ನು ನುಟ್ಟವಳೆ, ಹೊನ್ನ ತೊಟ್ಟವಳೆ ಮತ್ತು ರತ್ನಾಭರಣಗಳನ್ನು ಧರಿಸಿದವಳೆ, ಮತ್ತು ರತ್ನಾಭರಣಗಳನ್ನು ಧರಿಸಿದವಳೆ. ತಾನೊಂದರಲ್ಲೇ ನಿನ್ನ ಐಶ್ವರ್ಯಲ್ಲ ವ್ಯರ್ಥವಾಯಿತೆ, ಆ ನಿನ್ನ ಐಶ್ವರ್ಯವೆಲ್ಲ ವ್ಯರ್ಥವಾಯಿತೆ ಎಂದು ದುಃಖಿಸಿ ಅತ್ತು ಗೋಳಾಡುವರು, ಎಂದು ದುಃಖಿಸಿ ಅತ್ತು ಗೋಳಾಡುವರು. ಆಗ ಹಡಗುಗಳ ಮಾಲೀಕರೆಲ್ಲರೂ, ಸಮುದ್ರದ ಪ್ರಯಾಣಿಕರು ನಾವಿಕರು, ಸಮುದ್ರದ ದುಡಿಮೆಗಾರರು, ದೂರದಲ್ಲಿ ನಿಂತಿದ್ದರು. ಅವರು ಅವಳನ್ನು ದಹಿಸಿದ ಬೆಂಕಿಯ ದಟ್ಟ ಹೊಗೆಯನ್ನು ಕಂಡು, ಈ ಮಹಾನಗರಿಗೆ, ಸರಿಸಮಾನಾದ ನಗರ ಒಂದುಂಟೆ, ಅಮೇರಿಕದ ದೊಡ್ಡ ನಗರ ಬೆಂಕಿ ಉರಿಯಿತು. ಯಾವುದದು? ಪೆಂಟಗಾನ್. ಯಾವುದದು? ಹಲೋ ಯಾವುದದು? ಪೆಂಟಗಾನ್, ಸಾಂಪಲ್ ಪೀಸ್. ಪ್ರೈಸ್ ದ ಲಾರ್ಡ್. ಪ್ರಪಂಚದಲ್ಲಿ, ವಿಶ್ವದಲ್ಲೇ ಬಹಳ ಗಹನವಾದಂಥ ಒಂದು ಪ್ರದೇಶ, ಅನೇಕ ಬೃಹತ್ ರಾಷ್ಟ್ರಗಳ ಒಕ್ಕೂಟ ಪೆಂಟಗಾನ್. ನೀನು ಹೊತ್ತು ಉರಿದು ಹೊಗೆ ಆಗುವುದನ್ನು ಸಮುದ್ರದಲ್ಲಿ ದಾಟಿದವರು, ದಡದಲ್ಲಿರುವರೆಲ್ಲರೂ ನೋಡಿದರು. ಕಾರಣ, ಸರ್ವಶಕ್ತನಾದ ದೇವರು ನೋಡುವಂಥ ಒಂದು ಮುನ್ನುಡಿ, ಮುನ್ಸೂಚನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವುಗಳನ್ನು
ಕಂಡು ನೀನು ಭಯಗೊಳ್ಳದ ಪಕ್ಷದಲ್ಲಿ ಸರ್ವಶಕ್ತನಾದ ದೇವರನ್ನು ನೀನು ಲೆಕ್ಕಿಸದ ಪಕ್ಷದಲ್ಲಿ ನೀನು ನನ್ನ ಸ್ವರವನ್ನು ಆಲಿಸುವ ದಿನದಂದು ನೀನು ನನ್ನನ್ನು ಎದುರುಗೊಳ್ಳುವೆಯಾ? ನಾನು ಕೂಗಿದಾಗ ನೀನು ಕೇಳಿಸಿಕೊಳ್ಳಿಲ್ಲ. ಇಂದು ನಾನು ಆಕಾಶದ ಮೇಲೆ ನಾನು ಕೂಗುತ್ತೇನೆ. ಯಾವುದಕ್ಕೆ? ಆಕಾಶವನ್ನು ಮುರಿಯುವುದಕ್ಕೆ ಮುನ್ನ ನಾನು ಕೂಗುತ್ತೇನೆ. ಅದಕ್ಕಿಂತ ಮುನ್ಸ ಲಕ್ಷಣಗಳನ್ನು ನೀನು ಭೂಮಿಯ ಅನೇಕ ಕಡೆ ನೋಡುವೆ. ಆಗ ಸರ್ವಶಕ್ತನಾದ ದೇವರನ್ನು ನೀನು ನನ್ನನ್ನು ನೆನೆದುಕೋ. ಪ್ರೈಸ್ ದ ಲಾರ್ಡ್. ಹಾಲೇಲುಯ್ಯಾ, 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 ಹಾಲೇಲುಯ್ಯಾ. ಕೈಗಳೆಲ್ಲ ಮಾಯ. ಹಾಲೇಲುಯ್ಯಾ, 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 ಹಾಲೇಲುಯ್ಯಾ. ಸ್ವಾಮಿ ಯೇಸುವೆ, ದಿಗ್ಭ್ರಮೆಗೊಳ್ಳುತ್ತೇನೆ, ಭಯಗೊಳ್ಳುತ್ತೇನೆ, ನಿನ್ನ ಪ್ರಕಟಣ ಮುನ್ಸೂಚನೆ ದೈವ ಭಯಕ್ಕೆ ಪ್ರೇರಣೆಯಾಗಲಿ. ಎಲ ಯೌವನಸ್ಥನೇ, ನಿನ್ನ ಯೌವನ ಕಾಲದ ದಿನಗಳಲ್ಲಿ ಸರ್ವಶಕ್ತನಾದ ದೇವರನ್ನು ನೆನೆಯುವುದು ಸಾಧ್ಯವೇ? ಅದು ಎಂದಿಗೂ ಸಾಧ್ಯವಿಲ್ಲ. ಆದರೆ ನನ್ನ ಪ್ರಭುವೇ, ನನ್ನ ಯೌವನ ಕಾಲದಲ್ಲಿ ನೀನೇ ನನಗೆ ಆಶ್ರಯ ದುರ್ಗ, ನೀನೇ ನನ್ನ ಪೊರೆಬಂಡೆ, ನೀನೇ ನನ್ನ ರಕ್ಷಕ. ಅಮೇನ್. ಹಲಲುಯ್ಯಾ, 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 ಹಲಲುಯ್ಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲಲುಯ್ಯಾ, ಹಲಲುಯ್ಯಾ. ಪ್ರಕಟಣೆ 11:29, ಪ್ರಕಟಣೆ 11:29, ಪ್ರಕಟಣೆ 11:20. ಆಗ ಸ್ವರ್ಗದಲ್ಲಿನ ದೇವಾಲಯವನ್ನು ತೆರೆಯಿತು, ದೇವಾಲಯವನ್ನು ತೆರೆಯಿತು, ದೇವರ ಒಡಂಬಡಿಕೆಯ ಮಂಜೂಷವು ಅಲ್ಲಿರುವುದು ಕಾಣಿಸಿತು, ದೇವರ ಒಡಂಬಡಿಕೆಯ ಮಂಜೂಷವು ಅಲ್ಲಿರುವುದು ಕಂಡಿತು. ಇದಲ್ಲದೆ ಮಿಂಚುಗಳು, ಮಿಂಚುಗಳು, ಗುಡುಗು, ಗುಡುಗು, ಗರ್ಜನೆಗಳು, ಗರ್ಜನೆಗಳು ಉಂಟಾದವು, ಭೂಕಂಪವೂ ಆಯಿತು, ಭೂಕಂಪವೂ ಆಯಿತು, ಜೋರಾದ ಹಾಲಿಕಲ್ಲಿನ ಮಳೆ ಸುರಿಯಿತು, ಮಳೆ ಸುರಿಯಿತು. ಆಕಾಶದಲ್ಲಿ ಅದು 12 ಸಾಕು. ಸ್ಟಾರ್. ಪ್ರೈಸ್ ದ ಲಾರ್ಡ್. ಹಲಲುಯ್ಯಾ, ಹಲಲುಯ್ಯಾ, ಹಲಲುಯ್ಯಾ. ಸ್ವರ್ಗದಲ್ಲಿ ನಾನು ಒಂದು ದಿವ್ಯ ದರ್ಶನವನ್ನು ಕಂಡೆ. ಅಲ್ಲಿ ಮಂಜೂಷವಿತ್ತು. ಆ ಮಂಜೂಷವು ಇಸ್ರಾಯೇಲ್ ಜನರನ್ನು ನಡೆಸಿದಂಥ ಸಾಮಾನ್ಯ ಮ್ಯಾನ್ ಮೇಡ್, ಹ್ಯೂಮನ್ ಮೇಡ್, ಮನುಷ್ಯ ತಯಾರು ಮಾಡಿದ ಮರದ ಪೆಟ್ಟಿಗೆ. ಆದರೆ ದೇವರ ಆಜ್ಞೆಗಳನ್ನು ಪಾಲಿಸುವಂಥ 3 ಗಹನ ವಸ್ತುಗಳಲ್ಲಿದ್ದವು. ಅವುಗಳಲ್ಲಿ ಆರೋನನ ಚಿಗುರಿದ ಕೋಲು, 2 ದಶಾಗ್ನೇಯ ಕಲ್ಲುಗಳು, ಮನ್ನ, 3 ಸೇರು ಮನ್ನ, ಸ್ವರ್ಗದ ಮನ್ನ. ಇವುಗಳನ್ನು ಬಚ್ಚಿಟ್ಟದ್ದು ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಜನರನ್ನು ನಡೆಸುತ್ತಾ ಹಾದಿಯನ್ನು ಸುಗಮಗೊಳಿಸಲು ಕಾನಾನಾಡಿಗೆ ಪ್ರದೇಶಕ್ಕೆ ತರುವಂಥ ಒಂದು ಪರಿಶುದ್ಧವಾದದ್ದನ್ನು ನಾನು ನೋಡುವಾಗ ಸ್ವರ್ಗದಲ್ಲಿ ನಾನು ಕಂಡೇ. ಅಲ್ಲಿ ಒಂದು ದೊಡ್ಡ ಭೂಕಂಪವಾಗುವುದನ್ನು, ಪ್ರಳಯ ರೀತಿ ಸೌಹಾರ್ದತೆಗಳನ್ನು, ಗುಡುಗು ಮಿಂಚುಗಳನ್ನು ನಾನು ನೋಡಿದೆ. ಕಾರಣ ಅದು ಅಭಿಷೇಕಿಸಲ್ಪಟ್ಟದ್ದು. ಆದರೆ ಅದಕ್ಕೆ ಮಿತಿಮೀರಿದ, ಅದಕ್ಕಿಂತಲೂ ಅಮೋಘವಾದಂಥ ಒಂದು ಮಂಜೂಷವು ಈ ಭೂಮಿಯು ನಮ್ಮ ಮಧ್ಯದಲ್ಲಿದೆ. ಅದಕ್ಕಾಗಿ ಕಿವಿ ರೋನು ಆಲಿಸಲಿ, ಪ್ರಕಟಣೆ 1:16, ಕಿವಿ ರೋನು ಆಲಿಸಲಿ. ಆ ಪ್ರಕಟಣೆ, ಆ ಮಂಜೂಷವು ಮಾತೆ ಮರಿಯಳು ಈ ಧರೆಗೆ ಲೋಕರಕ್ಷಕನ ತರುವುದಕ್ಕಾಗಿ ತಾನು ಮಂಜೂಷಳಾಗಿ ಪ್ರತಿಯೊಬ್ಬ ಪ್ರಕಟಣೆಗಳಲ್ಲಿ ಬರುವಂಥ ದೋಷಗಳಿಂದ ಬೇರ್ಪಡಿಸುವುದಕ್ಕಾಗಿ ಸದಾ ಶಿಲುಬೆ ಬುಡದಲ್ಲಿ ನಿಂತುಕೊಂಡು ಮಾತೆ ಒಬ್ಬೊಬ್ಬ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ಈ ಮಂಜೂಷವು ಒಂದು ವೇಳೆ ಸರ್ವಶಕ್ತನಾದ ದೇವರು ಕೋಪಗೊಂಡರೆ ಭೂಮಿಯು ಕದಲಬಹುದು, ಆಕಾಶದ ಮುರಿದು ಬೀಳುವುದು. ಕಾರಣ ಸರ್ವಶಕ್ತನಾದ ದೇವರು ಈ ಮಂಜೂಷವನ್ನು ಈ ಭೂಮಿಯಲ್ಲಿ ಪ್ರತಿಷ್ಠಾಪಿಸಿರುವುದು. ಸ್ವರ್ಗದಿಂದ ದೇವರ ಕೋಪ ಮನುಷ್ಯನ ಮೇಲೆ ಬಾರದಂತೆಯೂ, ಪ್ರತಿಯೊಬ್ಬ ಮಾನವನು ರಕ್ಷಣೆ ಹೊಂದಬೇಕಂತೆಯೂ,
ಎಲ್ಲರನ್ನು ಕೂಗಿ ಕರೆಯುವುದಕ್ಕಾಗಿ ನಾನು ಕಳುಹಿಸಿಕೊಟ್ಟಂಥ ಪ್ರತಿಯೊಬ್ಬರ ವಾಕ್ಯಗಳನ್ನು ನೀನು ಆಲಿಸು, ಅವುಗಳನ್ನು ಪಾಲಿಸು, ಜೋಪಾನವಾಗಿ ಭದ್ರವಾಗಿಟ್ಟುಕೋ. ಅದು ನಿನ್ನನ್ನು ರಕ್ಷಿಸುತ್ತದೆ. ಆ ರಕ್ಷಿಸಬೇಕಾದಾಗ ನೀನು ಇಂದು ನಾನು ಈ ಲೋಕದಲ್ಲಿ ವಾಸವಾಗಿದ್ದೇನೆ ಎಂಬುದನ್ನು ನೀನು ಮರೆಯಬೇಡ. ಲೋಕರಕ್ಷಕರಾದ ಪ್ರಭು ಈ ಭೂಮಿಯಲ್ಲಿ ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗೋ ನೈತಿ ವಚನೈ ವಚಃ. ಸ್ವರ್ಗ ಮತ್ತು ಭೂಮಿಯಲ್ಲಿ ಶಾಂತಿ ತರುವಂಥ ಲೋಕರಕ್ಷಕರು, ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ಪ್ರಜಾಪತಿ, ವೇದದ ಘೋಷಣೆ, ಲೋಕರಕ್ಷಕರು, ಪಂಚಗಾಯಗಳ ಪ್ರಭು, ನಾನು ಭೂಮಿಯನ್ನೇ ಆಳ್ವಿಕೆ ಮಾಡುವಾಗ ನನ್ನ ಸ್ವರಕ್ಕೆ ನೀನು ಹೋಗಿಡುವುದಾದರೆ ನೀನು ಪರಿಪೂರ್ಣವಾದ ರಕ್ಷಣೆಯನ್ನು ಪಡೆದುಕೊಳ್ಳುವೆ. ಹಾಗಾಗಿ ಭೂಮಿ ನಡುಗುವುದಕ್ಕೂ ಆಕಾಶವು ಸಿಡಿಯುವುದಕ್ಕೂ ಅವಕಾಶವಿರಬಾರದೆಂದರೆ ಇಡೀ ಮಾನವ ಕೋಟಿ ದೇವರನ್ನು ಸದಾ ಸ್ತುತಿಸಬೇಕು. ಇಲ್ಲಿ ಸ್ತುತಿಸೋಲ್ಲ, ಭೂಮಿಯು ಸ್ತುತಿಸುತ್ತದೆ, ಬೆಟ್ಟ ಗುಡ್ಡಗಳು ಸ್ತುತಿಸುತ್ತವೆ, ಸೃಷ್ಟಿಯ ಘನವಸ್ತುಗಳು ಸ್ತುತಿಸ್ತವೆ, ಸೃಷ್ಟಿಯಲ್ಲಿ ಕಾರಣಗಳೆಲ್ಲವೂ ಸ್ತುತಿಸುತ್ತವೆ. ಆಗ ಮನುಷ್ಯನ ಜೀವಿತ ಅಧೋಮಯವಾಗುವುದನ್ನು ನಾವು ನೋಡಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ 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 ಹಾಲೆಲೂಯ್ಯ. ಯಾರ ಕೈ ಮೇಲಿಲ್ಲ ಅವ್ರು ಏನು ಕೇಳಿಸ್ಕತ್ತಾ ಇಲ್ಲ ಅಂತ. ಹಾಲೆಲೂಯ್ಯ 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 ಹಾಲೆಲೂಯ್ಯ. ಸ್ವಾಮಿ ಯೇಸುವೆ, ಅದಲು ಬದಲಾಗದ ನನ್ನ ಪ್ರಭುವೆ, ಅದಲು ಬದಲು ಮಾಡಲು ನನ್ನನ್ನು ಬಲಪಡಿಸಿರಿ. ನಾನು ಅದಲು ಬದಲಾಗದಂತೆ, ಅದಲು ಬದಲಾಗದ ನನ್ನ ಪ್ರಭು ಯೇಸುವೆ, ನಿಮ್ಮ ವಾಕ್ಯದಿಂದ ನನ್ನನ್ನು ತುಂಬಿಸಿರಿ. ನನ್ನ ಹಿರಿಯರ ಮಾರ್ಗದರ್ಶನಗಳ ಗುರುಯಾಜಕರ ಮಾರ್ಗದರ್ಶಕರ ವಾಕ್ಯಗಳ ಮೂಲಕವಾಗಿ ನಾನು ನಿಮಗೆ ಮಹಿಮೆಯನ್ನು ಪಡಿಸುವಂತೆ ನನ್ನ ಕಿವಿಗಳು ತೆರೆಯಲಿ, ನಿಮ್ಮ ಸ್ವರಗಳು ನನ್ನಲ್ಲಿ ಆಲಿಸುವಂತೆ ನನ್ನನ್ನು ಪ್ರಬುದ್ಧಗೊಳಿಸಿರಿ. ಹಲ್ಲೆಲೂಯ 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 ಹಲ್ಲೆಲೂಯ. ಹಗ್ಗಾಯ 2:6 ಹಗ್ಗಾಯ 2:6 ಸ್ವಲ್ಪ ಕಾಲದಲ್ಲೇ ಮತ್ತೊಮ್ಮೆ ಭೂಮ್ಯಾಕಾಶಗಳನ್ನು ಸಮುದ್ರವನ್ನು ಮರುಭೂಮಿಗಳನ್ನು ಆವರಿಸುವೆನು, ಸಕಲ ಜನಾಂಗಗಳನ್ನು ನಡುಗಿಸುವೆನು. ಆಗ ಎಲ್ಲ ರಾಷ್ಟ್ರಗಳ ಸಿರಿ ಸಂಪತ್ತು ಇಲ್ಲಿಗೆ ಬರುವುದು, ಈ ಆಲಯವನ್ನು ವೈಭವದಿಂದ ತುಂಬಿಸುವೆನು. ಮತ್ತೊಮ್ಮೆ ರಿಪೀಟ್ ಮಾಡಿ ಇಷ್ಟ ಈ ವಾಕ್ಯ ಆಲಿಸ್ಕೊಳ್ಳಿ. ಸ್ವಲ್ಪ ಕಾಲದಲ್ಲಿ ಎರಡನೇ ಹಂತ ಸೆಕೆಂಡ್ ಸ್ಟೇಜ್. ಸ್ವಲ್ಪ ಕಾಲದಲ್ಲಿ ಮತ್ತೊಮ್ಮೆ ಭೂಮ್ಯಾಕಾಶಗಳನ್ನು ಸಮುದ್ರವನ್ನು ಮರುಭೂಮಿಯನ್ನು ಆವರಿಸುವೆನು, ಸಕಲ ಜನಾಂಗಗಳನ್ನು ನಡುಗಿಸುವೆನು. ಆಗ ಎಲ್ಲ ರಾಷ್ಟ್ರಗಳ ಸಿರಿ ಸಂಪತ್ತು ಇಲ್ಲಿಗೆ ಬರುವುದು ಈ ಆಲಯವನ್ನು ವೈಭವದಿಂದ ತುಂಬಿಸುವೆನು. ಇದು ಸರ್ವಶಕ್ತ ಸರ್ವೇಶ್ವರನ ನುಡಿ. ಬೆಳ್ಳಿ ನನ್ನದು ಬಂಗಾರವೆಲ್ಲ ನನ್ನದು ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ಶ್ರೇಷ್ಠವಾಗಿರುವುದು. ಈ ಸ್ಥಳದಲ್ಲಿ ಶಾಂತಿ ಸಮೃದ್ಧಿಯನ್ನು ಅನುಗ್ರಹಿಸುವನು. ಇದು ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿಯ ನುಡಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ 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 ಹಾಲೆಲೂಯ. ಆಕಾಶವನ್ನು ಭೂಮಿಯನ್ನು ಮತ್ತೊಮ್ಮೆ ನಡುಗಿಸುವೆನು ಅಂದರು. ಮತ್ತೆ ದೇವರ ವಾಕ್ಯ ಅಗ್ಗಾಯನ ಪ್ರವಾದಿನ ಮೂಲಕವಾಗಿ ಹೌದು, ನಾನು ಮತ್ತೊಮ್ಮೆ ನಾನು ನಡುಗಿಸುವೆನು, ಭೂಮ್ಯಾಕಾಶಗಳು ನಡುಗುವು. ಆಗ ನನ್ನ ನಾಡಿಗೆ, ಸರ್ವಶಕ್ತನಾದ ನಾಡಿಗೆ, ರಾಷ್ಟ್ರದ ಎಲ್ಲ ಕಡೆಗಳಿಂದ ಸಮೃದ್ಧಿಯು ಹರಿದು ಬರುವುದು. ಯಾವುದ ಪ್ರದೇಶ ಎಲ್ಲಿಗೆ ಹರಿದು ಬರ್ತದೆ?
ನಾನು ಅಲ್ಲಿ ನನ್ನ ಶಾಂತಿಯನ್ನು ತುಂಬಿಸುವನು, ನನ್ನ ಸಾಮ್ರಾಜ್ಯವನ್ನು ಮತ್ತೆ ನಾನು ಅವುಗಳನ್ನು ಅಭಿವೃದ್ಧಿಗೊಳಿಸುವನು, ನನ್ನ ಸಾಮ್ರಾಜ್ಯ ಮತ್ತೆ ನಾನು ಪುನರ್ ನವೀಕರಿಸುವನು. ಯಾವುದೋ ಸಾಮ್ರಾಜ್ಯ ಹಾ ದೇವರ, ಹಂಗಾದ್ರೆ ನಾವು ಅಲ್ಲಿಲ್ಲ. ದೇವರ ಸಾಮ್ರಾಜ್ಯದಲ್ಲಿ ನಾವಿಲ್ಲ. ಯಾವುದೋ ಸಾಮ್ರಾಜ್ಯ, ದೇವರ ಸಾಮ್ರಾಜ್ಯ ಯಾವುದು? ನಾವಂದ್ರೆ ಯಾರು? ಜೆರುಸಲೇಮ್. ಜೋರು ಚಪ್ಪಳೆ ತಟ್ಟಿ. ಯಾರೆಲ್ಲ ಪ್ರಭುವಿನ ವಾಕ್ಯವನ್ನು ಆಲಿಸಿ ವಾಕ್ಯದಿಂದ ಭದ್ರಗಳಿದ್ದಾರೆ, ಎಲ್ಲವೂ ನಾಶವಾದರೂ ಈ ಬಲವಾದ ಬಂಡೆ ಮುಟ್ಟಲು ಸಾಧ್ಯವಿಲ್ಲ. ಬಲಯುತವಾದದ್ದು. ಏ ಜೆರುಸಲೇಮ್, ಏ ಜೆರುಸಲೇಮ್, ಏಳು ಪ್ರಕಾಶಿಸು. ಸೂರ್ಯನು ನಿನ್ನ ಮೇಲೆ ಉದರಿಸಿದ್ದಾನೆ, ಏಳು ಪ್ರಕಾಶಿಸು. ಏ ಶಯಪ್ರವಾದ 60, ಏಳು ಜೆರುಸಲೇಮೇ, ಏಳು ಜೆರುಸಲೇಮ್. ಯಾರು? ನೀನು ಜೆರುಸಲೇಮ್, ನೀನು ಜೆರುಸಲೇಮ್, ನಿನ್ನ ಮನೆ ಜೆರುಸಲೇಮ್, ನಿನ್ನ ಕುಟುಂಬ ಜೆರುಸಲೇಮ್, ನಿನ್ನ ತಲೆ ಜೆರುಸಲೇಮ್. ಈ ಜೆರುಸಲೇಮ್ ದೇವಾಲಯವೇ, ಪವಿತ್ರಾಂತದ ವಾಕ್ಯದಿಂದ ತುಂಬಿಕೊಂಡವರು. ನೀನು ಜೆರುಸಲೇಮ್ ಆಗಬೇಕಾದರೆ ಈ ಜೆರುಸಲೇಮ್ನಲ್ಲಿ ಹರಿದು ಬರುವುದು. ಆದರೆ ಯೇಸು ಸ್ವಾಮಿ ಅಂದು ಜೆರುಸಲೇಮನ್ನು ಬೈದರು. ಏ ಜೆರುಸಲೇಮೇ, ಪ್ರವಾದಿಗಳ ಕೊಲಪಾತಕ್ಕೆ ನಿನಗೆ ಧಿಕ್ಕಾರ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲುವುದಿಲ್ಲ ಎಂದು ಶಪಿಸಿದರು. ಇಂದು ಜೆರುಸಲೇಮ್ ನನ್ನವಳು. ಕಾರಣ, ನನ್ನ ಮಾತಿಗೆ ಕಿವಿಗೊಟ್ಟು ವಾಕ್ಯವನ್ನು ಆಲಿಸಿ ಭದ್ರ ಬುನಾದಿಯಾದ ಕಾರಣ ನಾನು ಆ ನಾಡಿನ ಕಡೆಗೆ ಸಿರಿ ಸಂಪತ್ತು ಅರಿದುಬೋದು. ಯಾವುದು ಸಿರಿ ಸಂಪತ್ತು? ಬಿರಿಯಾನಿ ಊಟವಲ್ಲ, ಐಸ್ ಕ್ರೀಮ್ ಅಲ್ಲ. ಏನಾಗಿದೆ? ದೇವರ ಸಾಮ್ರಾಜ್ಯದ ಶಾಂತಿಯು ನಿಮ್ಮಲ್ಲಿ ಬಂದು ನೆಲೆಸುವುದು. ಯಾರೆಲ್ಲ ನನ್ನನ್ನು ಆಲಿಸಿ ವಾಕ್ಯವನ್ನು ಆಲಿಸಿ ಸ್ವೀಕರಿಸಿ ಈ ಲೋಕದಿಂದ ಬೇರ್ಪಟ್ಟವರು? ಯಾರು ಲೋಕದಿಂದ ಬೇರ್ಪಟ್ಟವರು? ಮತ್ತ 25:50 ಮೇಲೆ ನೋಡುವಾಗ, ನನ್ನ ಬಲಭಾಗದಲ್ಲಿರುವಂಥ ಕುರಿಗಳು, ನಾನು ಹಸಿದಾಗ ಉಣಲು ಬಡಿಸಿದವರು, ಬಟ್ಟೆ ಇಲ್ಲದಾಗ ಬಟ್ಟೆ ಕೊಟ್ಟವರು, ಸೆರೆಯಲ್ಲಿರುವಾಗ ನನಗೆ ಬಂದು ಸಂತೈಸಿದವರು, ರೋಗಿಯಾಗಿದ್ದಾಗ ಬಂದು ನನ್ನನ್ನು ಸಮಾಧಾನಗೊಳಿಸಿದವರು, ನಾನು ನೊಂದಾಗ ಇಂಥ ಜನಾಂಗ ಆಗಿರುವಾಗ ಈ ಇದೊಂದು ಜೆರುಸಲೇಮ್ ವಾಕ್ಯಕ್ಕಾಗಿ ಸಿದ್ಧಗೊಂಡು ಆತರಗೊಳ್ಳುವ ದಾಹ ಉಳ್ಳವರೆಲ್ಲರೂ ನನ್ನ ಬಳಿಗೆ ಬರಲಿ. ಅಂಥವನ ಜೀವದಿಂದ ಹೊನ್ನಲು ಹೊನ್ನಲ್ಲಾಗಿ ಹರಿಯುವುದು ಹೋಲಿ ಸ್ಪಿರಿಟ್. ದಾಹ ಯಾವುದು? ದಾಹ ಯೇಸು ಸ್ವಾಮಿ ಶಿಲುಬೆ ಮೇಲೆ ಕೊನೆಯ ಪ್ರಾಣವನ್ನು ಬಿಡುವಾಗ, ನನ್ನ ದೇವರೇ ನನಗೆ ದಾಹವಾಗಿದೆ, ಎಲೋಹಿ ಎಲೋಹಿ ಲಮ ಶಬಕ್ತಾನಿ, ನನ್ನ ದೇವರೇ ನನ್ನ ದೇವರೇ ನನಗೆ ದಾಹವಾಗಿದೆ. 24 ಗಂಟೆ ಮುಗಿದಿದೆ, ಅವ್ರಿಗೆ ಒಂದು ತೊಟ್ಟು ನೀರಿಲ್ಲ, ಶ್ವಾಸ ಬರ್ತಾ ಇಲ್ಲ, ಕೂಗ್ಲಿಕ್ಕಾಗ್ತಾ ಇಲ್ಲ, ಎಲ್ಲರನ್ನು ನೋಡ್ತಾ ಇದ್ದಾರೆ, ನನಗೆ ದಾಹವಾಗಿದೆ ಅಂದ ತಕ್ಷಣ ಏನು ಮಾಡಿದ್ವಿ? ನಾವು ಯೇಸು ನನಗೆ ದಾಹವಾಗಿದೆ ಅಂದ್ರಿ, ನಾವೆಲ್ಲ ಕೆಳಗಡೆ ನೋಡ್ತಾ ನಿಂತ ಇದ್ವಿ, ಏನು ಮಾಡಿದ್ವಿ? ಒಂದು ಕೋಲ್ಗೆ ಉಳಿರಿಸ್ ಹಾಕ್ಕೊಂಡು ಯೇಸು ಸ್ವಾಮಿಯ ಬಾಯಿಗೆ ಇಟ್ವಿ. ಯಾವುದು ಉಳಿರಸ? ಡ್ರಿಂಕ್ಸ್. ಆ ಕಾಲದಲ್ಲಿ ಶಿಲುಬೆಗೆ ಏರಿಸ್ಕ ಮುನ್ನ ಹೊಟ್ಟೆ ತುಂಬ ಕುಡಿಸ್ತಾ ಇದ್ರು, ಯಾಕಂದ್ರೆ ನಮ್ಗೆ ಮತ್ತೆ ಬಂದು ಬಿಡಬೇಕು ಅಂತ. ಇಬ್ಬರು ಕಾಲರು ಕುಡಿಸಿತ್ತು, ಯೇಸು ಸ್ವಾಮಿ ತಗೊಂಡಿರಲಿಲ್ಲ, ಬಾಯಿಗಾಕ್ಲಿಕ್ಕೆ ಹೋದರು, ಸ್ವೀಕಾರ ಮಾಡಲಿಲ್ಲ. ಯೇಸು ಹೇಳಿದ್ರು, ನನಗೆ ದಾಹವಾಗಿದೆ. ಯಾರ ದಾಹ? ನನ್ನ ಮಕ್ಕಳ ದಾಹವೇ ನನಗೆ ದಾಹ. ನಿನಗೆಷ್ಟು ಬಾಟ್ಲಿ ಕುಡಿದ್ರು ದಾಹ ಹೋಗಲ್ವೇ? ಎಷ್ಟು ATM ಕಾರ್ಡ್ ಇದ್ರು ದಾಹ ಹೋಗಲ್ವೇ? ಎಷ್ಟು ಹಣ ಚಿನ್ನ ಬೆಳ್ಳಿ ಬಂಗಾರ ಇದ್ರು ದಾಹ ಹೋಗಲ್ವೇ? ನನ್ನ ಮಕ್ಕಳನ್ನು ಕುರಿತು ನನಗೆ ದಾಹವಾಗಿದೆ. ನಿಮ್ಮ ದಾಹವನ್ನು ನೀಗಿಸಲು ದಾಹ ಉಳ್ಳವನು ನನ್ನ ಬಳಿಗೆ ಬರಲಿ, ಅವನ ಹೃದಯದಿಂದ ಜೀವಜಲ ಹೊನಲು ಹೊನಲಾಗಿ ಅರಿಯುವುದು. ಆ ದಾಹ ನಮ್ಮಲ್ಲಿದ್ದರೆ ನಾವು ಕುಂತಲ್ಲೇ ಜೀವವೆಲ್ಲ ಜಲವನ್ನು ತುಂಬಿಕೊಳ್ಳೋರು. ಇವರು ಗಟ್ಟಿ ಕಾಳು, ಅಲಗಾಡುವುದಲ್ಲ ಗಟ್ಟಿ ಬಂಡೆ.